ಬಿಟ್ಬಿಡಿ ಬೇಡ ಬೇಡ ಅಯ್ಯೋ ಆಂಜನೇಯ ಜಿಗಿಯೋ ಸಾರಂಗ ನನ್ನಂತರಂಗ ಬಾರೇ ಡಿಂಗರಿಂಗ ನೀ ನನ್ನ ಸಂಗ ಮಲ್ಲೆ ಹುಲ್ಲೆ 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 ಚಿನ್ನಮಯ್ಯ ಹುಲ್ಲೆ ಮಲ್ಲೆ 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 ಮನದ ಮುದ್ದಿನಲ್ಲಿ ನಿನಗೆ ಮಾತ್ರ ಸೋತನು ಈ ಮಲ್ಲಯ್ಯ ಮಲ್ಲೆ ನಲ್ಲಯ್ಯ ಮಲ್ಲ ಬೇರೆ ಯಾರನ್ನು ನೋಟನು ಅಭಿಷೇಕ ಅಭಿಷೇಕ ಮುತ್ತುಗಳ ಅಭಿಷೇಕ ನೈವೇದ್ಯ ನೈವೇದ್ಯ ಅಪ್ಪುಗೆಯ ನೈವೇದ್ಯ ನನ್ನ ಕನಸಿನ ಒಳಗೆ ಬಂದೆ ಯುವ ಪ್ರೇಮದ ಪೂಜೆ ತಂದೆ ಬರೀ ಕನಸಿನಲ್ಲಿ ನಾನು ಹೀಗೆ ಹೇಗಿರಲೇ ஐய ஹுல்ல ஹுல்ல ஹுல்லே ஹுல்லே சின்னமய்ய ஹுல்லே மல்ல மல்ல மல்லே மல்லே மனத முத்து நல்லே ஹுல்லே ஹுல்ல ஹுல்லே ஹுல்லே சின்னமய்ய ஹுல்லே மல்ல மல்ல மல்லே மல்லே மனத முத்து நல்லே cha 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 ಬಾಯಿ ಬಿಡುವರು ಇವಳ ನೋಡುವರು ಈ ಚೆಲುವೆಗೆ ಪ್ರಾಣ ಕೊಡುವನು ಇವಳ ಪಟವನು ನವನೀತ ನವನೀತ ವನಿತಾನೇ ನವ ನವನೀತ ಅಭಿಜಾತ ಅಭಿಜಾತ ನನಗೆ ನೀ ಪಾರಿಜಾತ ನನ್ನ ಹೃದಯದ ಒಳಗೆ ಬಂದೆ ಹೊಸ ಬಾಳಿನ ಮೇಳ ತಂದೆ ಬರಿ ನೆನಪಿನಲ್ಲಿ ನಾನು ಹೀಗೆ ಹೇಗಿರಲೇ ಹುಲ್ಲೆ 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 ಚಿನ್ನಮಯ್ಯ ಹುಲ್ಲೆ ಮಲ್ಲೆ 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 ಮನದ ಮುದ್ದಿನಲ್ಲೇ ಹುಲ್ಲೆ 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 ಚಿನ್ನಮಯ್ಯ ಹುಲ್ಲೆ ಮಲ್ಲೆ 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 ಮನದ ಮುದ್ದಿನಲ್ಲೇ ಜಿಗಿಯೋ ಸಾರಂಗ ನನ್ನಂತರಂಗ ಬಾರೇ ಡಿಂಗರಿಂಗ ನೀ ನನ್ನ ಸಂಗ ಹುಲ್ಲೆ 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 ಚಿನ್ನಮಯ್ಯ ಹುಲ್ಲೆ ಮಲ್ಲೆ 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 ಮನದ ಮುದ್ದು ನಲ್ಲೇ ಅಜಯ್ ಏ ಅಜಯ್ ಏನಾಯ್ತು ಎಚ್ಚರ ಮಾಡ್ಕೊಳೋ ಯಾಕೋ ಗಾಬರಿ ಆಗಿದ್ಯಾ ಶೀಲ ನನ್ ಶೀಲ ನನ್ ಶೀಲ ಚೀಲನ ಯಾವ ಚೀಲನು ಎಲ್ಲಿಟ್ಟಿದ್ಯೋ ಚೀಲ ಅಲ್ಲ ಕಣೋ ನನ್ ಚೀಲ ಚೀಲ ಚೀಲನ ನಾನು ಮಗನೆ ನಿನ್ ಚೀಲಕ್ಕೆ ಏನ್ ಭಂಗ ಬಂದಿಲ್ಲ ಮೇಲೆ ಕೂತ್ಕೋ ಹ್ಮ್ मत अदे ब्राड ड्रीम्स एल्ला बिट्टु निनगे अंट्कोल्ताव नोडु सत्रु ओंदे ओंदु पीसु नन्न कनसिनल्लि बरल्वल्लो अदक्के बडकोळोदु नन्न मगने बेड बेड ई ब्रह्मचारी आंजनेयन पूजे नम्मंतवरिगल्ल अंत नन्न मातु केळ्तीया सुम्म सुम्मने इंद्रियगळन्न कंट्रोल माड्तीनि अन्नोदु बेळगिनोत्तु मैप बरेयोदु ಈಗ ನೋಡು ನಾನು ಹೇಗಿದ್ದೀನಿ ನೋಡು ನಿನ್ನ ಜೊತೆ ನನ್ನನ್ನು ಹೋಲಿಸ್ಕೋಬೇಡ ನಿನ್ನಷ್ಟು ಕಚ್ಚಡ ಅಲ್ಲ ನಾನು ನಮ್ಮ ವಂಶದಲ್ಲಿ ಯಾರು ಸಾಧಿಸದೇ ಇರೋದನ್ನ ನಾನು ಸಾಧಿಸೇ ಸಾಧಿಸ್ತೀನಿ ಇದಕ್ಕೆ ಆಂಜನೇಯನೇ ಸಾಕ್ಷಿ निंगू नगु बरतप नान नोड़े नगदे ऐन माड्तिया प्रतिदिन हेज्जे नमस्कार शनि शनिवार तुप्प दीप हच्ची अर्चने माड्स्तीनि नोडु आद नन्न तप्पु प्रतिदिन चळि इरलि मळे इरलि ओंदन्नु नोडदे नम्म अप्पन सेवे अंत मडके नीरन्न मै मेले हाकोंडु निन्न चालीसा हाड्तीनि रात्रि मलगोक्के मुंचे रामस्कंदम हनुमंतम शनि शनिवार उपवास बेरे इष्टेल्ल याके हेळु ನಮ್ಮ ವಂಶದಲ್ಲಿ ಯಾರು ಸಾಧಿಸೋಕಾಗದೇ ಇರೋ ಬ್ರಹ್ಮಚರ್ಯನ ನಾನು ಸಾಧಿಸಬೇಕು ಅನ್ನೋ ಒಂದೇ ಒಂದು ಆಸೆ. ಆದ್ರೆ ಈಗ ಆಗ್ತಿರೋದೇನು? ಪ್ರತಿ ರಾತ್ರಿ ಗಬ್ ಗಬ್ ಕನಸುಗಳು, ಆಯಿ ಜನಗಳ ಕೊಂಕು ಮಾತು, ದಾರಿಲಿ ಆಫೀಸ್ನಲ್ಲಿ ಹೋಗಿ ಬರೋ ಕಡೆಯಲ್ಲೆಲ್ಲ ಕಾಮಿನೇರ ಕುಡಿ ನೋಟದ ಕಾಟ. ಇಷ್ಟು ಬೇಡ ಅಂತ ರೂಮ್ನಲ್ಲಾದ್ರೂ ಹಾಯಾಗಿರೋಣ ಅಂದ್ರೆ ಅಲ್ಲಿ ಬೇರೆ ಒಂದು ಅನಿಷ್ಟನ್ ತಗ್ಲಾಕಿದ್ಯಲ್ಲಪ್ಪ. ಏನಪ್ಪ ಇದು? ಮಾಡ್ತಿರಾಯ ನಮ್ಮಪ್ಪ ಮಾರುತಿ ಆ ಮಾರುತಿ ಎಲ್ಲರನ್ನು ಕಾಪಾಡ್ತಾನೆ ಮಾರುತಿ. ಅರೆ ಅರ್ಚಕ್ರೆ, ಮಾರುತಿ ಏನ್ ಅರ್ಚಕ್ರೆ ಪತ್ತನೇ ಇರ್ಲಿಲ್ಲ, ಎಲ್ಲೋಗಿದ್ರಿ? ಅದ್ಯಾಕೆ ಹೇಳ್ತೀಯಾ ಮಾರುತಿ, ನಾಳೆ ನೀರು ಬರಲ್ಲ ಅಂತ ಪೇಪರ್ ಹಾಕಿದ್ರಾ? ದೇವರ ಅಭಿಷೇಕಕ್ಕೆ ಮಡಿ ನೀರು ತರೋಣ ಅಂತ ಆಚೆ ಕಡೆ ಹೋಗಿದ್ದೆ ಮಾರುತಿ. ಅಲ್ಲ, ಬರ್ತಾ ದೇವಸ್ಥಾನ ಬಿಕೋ ಅಂತಿದ್ಯಲ್ಲ, ನಂಗೂ ಅದೇ ಭಯ ಮಾರುತಿ. ಭಕ್ತರು ದೇವಸ್ಥಾನದ ಒಳಕ್ಕೆ ಬರೋದಿಲ್ಲ, ಹೊರಗಡೆನೆ ನಿಂತು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರಲ್ಲ ಮಾರುತಿ. ಯಾಕೆ ಅಂದ್ರೆ ಹೊರಗಡೆ ಬಿಟ್ಟರು ತಮ್ಮ ಚಪ್ಪಲಿ ಕಳೆದು ಹೋಗುತ್ತಲ್ಲ ಅನ್ನೋ ಭಯ ಮುಂಡೇವಕ್ಕೆ. ಅದಕ್ಕೆ ಅಲ್ಲೇ ಕೈ ಮುಗಿದು ಹಾಗೆ ಹೋಗ್ಬಿಡ್ತೀವಿ ಮಾರುತಿ. ಓಹೋ, ಹಾಗಾದ್ರೆ ಭಕ್ತರನ್ನ ಒಳಗೆ ಬರ್ಸೋದು ಹೇಗೆ? ಅದಕ್ಕೆ ನಾನೊಂದೊಳ್ಳೆ ಉಪಾಯ ಮಾಡಿದ್ದೀನಿ. ಏನು? ಹೇಗಿದ್ರು ವರ್ಲ್ಡ್ ಕಪ್ ಕ್ರಿಕೆಟ್ ಬರ್ತಾ ಇದೆ, ಆವಾಗ ಇಲ್ಲೊಂದು ಕಲರ್ ಟಿವಿ ಇಳಿಸಿ ಅದಕ್ಕೊಂದು ಡಿಶ್ ಆಂಟೆನಾ ಕನೆಕ್ಷನ್ ಕೊಡಿಸ್ಬಿಟ್ರೆ ಈ ಜಿ ಟಿವಿ, ಸನ್ ಟಿವಿ, ಸ್ಟಾರ್ ಟಿವಿ, ಉದಯ್ ಟಿವಿನೂ ಬರುತ್ತೆ. ಜನ ಜಮಾಯಿಸ್ಕೊಂಡ್ಬಿಡ್ತಾರೆ. ಏನಂತೀಯ? ಪಕ್ಕದಲ್ಲಿ ಒಂದ್ ಪಬ್ಬು, ಬೀಡಿ ಸಿಗರೇಟ್ ಅಂಗಡಿ, ಒಂದ್ 4 ಇಸ್ಪೀಟ್ ಪ್ಯಾಕೆಟ್ ಇಟ್ಬಿಡಿ. ಏನ್ ಅರ್ಚಕ್ರೆ, ನಿಮ್ಮಂತ ಸಾತ್ವಿಕರು ಯೋಚನೆ ಮಾಡೋ ರೀತಿನ ಇದು? ಚೇಚೆ, ಇನ್ಮೇಲೆ ತಪ್ಪಿ ಕೂಡ ಈ ರೀತಿ ಮಾತಾಡಬೇಡಿ. ಹೋಗಿ ಸ್ವಾಮಿ ಪೂಜೆ ಮಾಡಿ. ಸರ್, ಕಾಫಿ. ಥ್ಯಾಂಕ್ ಯು ಚೆನ್ನ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಏನು ವೆಲ್ಕಮ್? ವೆಲ್ಕಮ್ 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 ಅಂದಲೋ. ಏನು ಕಾಫಿ? ಕಾಫಿನಾ? ಹಂಗನ್ನಿ ಮತ್ತೆ ನಂದೆಲ್ಲೋ ಅಂದ್ರೆ ಒಂದು ಕ್ಷಣ ಗಾಬರಿ ಆಗೋಯ್ತು ಚೆನ್ನ. ಇವ್ರ ನಂತವ್ ಹೆಂಗಪ್ಪ ಅಂತ ಅಲ್ಲಿ ನೋಡಿ. ನೀವು ಒಳ್ಳೆ ಪುನುಗು ಬೇಕಿಂತರ ಯಾವಾಗ್ಲೂ ಹೆಣ್ಮಕ್ಳು ಟೇಬಲ್ ಹತ್ರ ಸುಳಿತಿರ್ತೀರಾ ಅಂತ ಆ ಟೇಬಲ್ಗಳ ಮೇಲೆ ಒಂದೊಂದು ಎಕ್ಸ್ಟ್ರಾ ಕಾಫಿ ಇಟ್ಟಿದ್ದೀನಿ, ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮಿತ್, ಯೋ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನೋ ಮೆನ್ಷನ್. ಹೌದು, ಏನಿಗೆ ನಿನ್ ಪ್ರೋಗ್ರಾಮು? ಮಾಮೂಲಿ ಆಶ್ರಮನ? ಆಶ್ರಮಕ್ಕೆ ಹೋಗಕ್ಕೆ ಈ ಶ್ರಮ ಯಾಕಪ್ಪ? ನೋಡು, ನಾನು ಒಂದ್ 6 ತಿಂಗಳಿಂದ ನೋಡ್ತಾನೇ ಇದ್ದೀನಿ, ಅದೇ ಆಶ್ರಮ, ಅದೇ ಸ್ವಾಮಿಗಳು, ಅದೇ ಪ್ರವಚನ, ಅದೇ ನಮ್ ಸ್ವಾಮಿಗಳು. ನೋಡು, ನಿಮ್ ಸ್ವಾಮಿಗಳ? ಯಾರಪ್ಪ ಅದು? ಕೇಶಾನಂದ್ಜಿ. ಕೇಶಾನಂದ್ಜಿ ಗೊತ್ತಿಲ್ವಾ? ಅದೇ ಹಿಮಾಲಯದಿಂದ ಬಂದಿದಾರಲ್ಲ ಕೇಶಾನಂದ್ಜಿ. ಗೊತ್ತಿಲ್ದ ಇದ್ರೆ ಇಲ್ಲಿ ಕೇಳು. ಈ ಕೇಶಾನಂದ್ಜಿ ಇದಾರಲ್ಲ, ಮಹಾನ್ ಸ್ವಾಮಿಗಳು. ಓಹೋ, ಹುಟ್ಟದಾಗ್ಲೆ 4 ಕಡಿ ಕೂದ್ಲಿಟ್ಟಂತೆ. ಹೌದಾ? ಆಮೇಲೇನು, ಹುಟ್ಟದಾಗ್ಲೆ ಕಮಂಡ್ಲಾನು ದಂಡಾನು ಹಿಡ್ಕೊಂಡು ಡೈರೆಕ್ಟ್ ಆಗಿ ಹಿಮಾಲಯಕ್ಕೆ ತಪ್ಪಿಸ್ಕೊಟ್ರಂತೆ. ಅವರೇ ಈ ಕೇಶಾನಂದ್ಜಿ. ನನ್ನ ಹತ್ರನೇ ರೈಲ್ ಬಿಡ್ತೀಯ ಮಗನೇ. ರೈಲ್ ನಾನು ಯಾಕೋ ಬಿಡ್ಲಿ, ಒಂದೇ ಒಂದ್ಸರಿ ಅವ್ರ ಪ್ರವಚನ ಕೇಳು, ಆಗ ನಿನ್ಗೆ ಗೊತ್ತಾಗತ್ತೆ. ಓ, ಪ್ರವಚನ ಬೇರೆ ಮಾಡ್ತಾರಾ? ಇವತ್ತು ಸೌಂದರ್ಯ ಲಹರಿ ಬಗ್ಗೆ ಲೆಕ್ಚರ್ ಇದೆ. ಏನು ಸೌಂದರ್ಯ ಲಹರಿ? ಶಂಕರಾಚಾರ್ಯ ಹಿಡ್ದು? ಏಯ್, ತಮಾಷೆ ಮಾಡ್ತಿಲ್ಲ ತಾನೆ? ನನ್ನ ಬಗ್ಗೆ ನಿನ್ಗೆ ಯಾವಾಗ್ಲೂ ಉಡಾಫೆನೆ. ಹಾಗಲ್ವೋ, ಇಷ್ಟಕ್ಕೆ ಮುಖ ಇಳಿ ಬಿಡ್ತೀಯಲ್ಲ. ಶಂಕರಾಚಾರ್ಯ ಬಾಲ ಬ್ರಹ್ಮಚಾರಿಗಳು, ಚಿಕ್ಕನ್ನಲ್ಲೇ ಸನ್ಯಾಸ ತಗೊಂಡು ಲಲಿತೆಯನ್ನು ಸಾಕ್ಷಾತ್ಕರಿಸಿಕೊಂಡವರು. ಹೌದು, प्रवचन अंतियल्ला हागल कब्बणद अंगडिल नोणक्केन केलस अंत सिंबलद हत्रने नोण कूत्कोबेका बेल्लद मूटे मेले कूत्कोबारदा नोड माजो निनगे गोत्तिद्दागे नानू ओंद कालदल्लि रोड रोमियो ओंद दिन नानु बर्तिरुवागा ಒಳ್ಳೊಳ್ಳೆ ಪಟ್ಟೆಗಳು ನೋಡಿದೆ ಅವರನ್ನೇ ನಾನು ಫಾಲೋ ಮಾಡಿದೆ ಅವರು ಈ ಪ್ರವಚನಕ್ಕೆ ಬರ್ತಾಯಿದ್ರು ಪ್ರವಚನ ಕೇಳೋ ನೆಪದಲ್ಲಿ ತೌ ಹೊಡಿಯಕ್ಕೆ ರೆಗ್ಯುಲರ್ ಆಗಿ ನಾನು ಹೋಗಕ್ಕೆ ಶುರು ಮಾಡಿದೆ ಆದ್ರೆ ಏನಾಯ್ತು ಗೊತ್ತಿಲ್ಲಮ್ಮ ಹುಡುಗಿರ ಮೇಲೆ ನನಗೆ ಇದ್ದಿದ್ದ ಆಸಕ್ತಿನೇ ಹೋಗಿ ಪ್ರವಚನನನ್ನ ಸೂಜಿಗಳ ತರ ಎಳೆಯಕ್ಕೆ ಶುರು ಮಾಡ್ತು ನಾನು ಪ್ರವಚನ ಗಿವಚನ ಅಂತ ಏನಾದರೂ ಮಾತಾಡಿದ್ರೆ ನೀನೆಲ್ಲ ರೇಗಿಸ್ತೀಯ ಅಂತ ನಾನು ಹೇಳಲಿಲ್ಲಮ್ಮ ಎಂತ ದಡ್ಡನಯ್ಯ ನೀನು ನನ್ನ ನಿನ್ನೂ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಅಲ್ಲಯ್ಯ ಹಾಲ ಹಾಲ ಕುಡಿಯೋದ್ಬಿಟ್ಟು ಹಾಲು ಕುಡಿತೀನಿ ಅನ್ನೋರ್ನ ತಡಿಯಕ್ಕೆ ನಾನು ಯಾರು ಲೋ ಅಮಿ ಜನರು ನಮ್ಮ ಬಗ್ಗೆ ಏನಂತಾರೆ ಅಂತ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಸರಿ ಪ್ರವಚನಲ್ಲಿದೆ ಹೇಳು ನಿನ್ನ ಜೊತೆ ನಾನು ಬರ್ತೀನಿ ಹೋಟೆಲ್ ಸೀರಾಕ್ನಲ್ಲಿ ಸೀರಾಕ ಹೂಕಣ ದೊಡ್ಡ ದೊಡ್ಡ ವಿಐಪಿಗಳು ಬರ್ತಾರಲ್ಲ ಅದಕ್ಕೆ ಅವ್ರನ್ನ ಹೋಟೆಲ್ ಸೀರಾಕ್ನಲ್ಲಿ ಇಟ್ಟಿದ್ದಾರೆ ಓಹೋ ಇರಬಹುದು ಇರಬಹುದು ನಡಿ ಹೋಗೋಣ ಹೇ ಏನು ಇಲ್ಲಿ ಕರ್ಕೊಂಡು ಬಂದಿದ್ದೀಯಾ सौंदर्य लहरी काणको ऐन अयो लोफर नोड़ मरी लोफर इनले धर्मेंद्र सूपर आगे नान आवत्ते हेळिदिनि बा सुम्ने बा बेड कणले कूत्कोळ्ळु इल्ली प्रवचनना यार नडेसोदु इवरे कण नडेसोदु सूपर आगिरुत्ते अयो रूण पातक नन मगने कूत्कोळो नीवु ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ ಈ ತರ ಬಟ್ಟೆ ಬಿಚ್ಚಿ ಕುಣಿತಿಲ್ಲ ಥು 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 ನನ್ನ ಬೇರೆ ಮುಡ್ಬಿಟ್ಟು ಮೈಲ್ಗ ಮಾಡ್ಬಿಟ್ಟೆ ನೀನು ಲೇ ನನ್ನ ಮಗನೇ ಇವತ್ತು ನನ್ನ ಜಾತಿ ಕೆಡಿಸ್ಬಿಡ ಕಣ ರೂಮ್ ಬಾ ಮಾಡ್ತೀನಿ ನಿನಗೆ ನಮ್ಮಪ್ಪ ವೀರಾಂಜನೇಯ ಸ್ನೇಹಿತ ಅಂತ ಅನ್ಕೊಂಡಿದ್ದ ವ್ಯಕ್ತಿನೇ ಹಗಿಯಾ ಕಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಪ್ಪ ನನ್ನ ಭಾಗಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ತಿಳಿದೆ ಅಪಚಾರ ಆಗೋಯ್ತು ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಪ್ಪ ಕ್ಷಮಿಸಿದ್ದೇನೆ ಮಗನೇ ಅಜಯ್ ಅಜಯ್ ಏ ಕೋಪ ಮಾಡ್ಕೋಬೇಡವಾ ಪ್ಲೀಸ್ ನನ್ನ ಮಾತು ಕೇಳು ಕಚಡಗಳು ಹೂ ಕಣ ಮಾನ ಮರ್ಯಾದೆ ಮೂರು ಬಿಟ್ ನನ್ನ ಮಕ್ಕಳು ನೀವೆಲ್ಲ ಹುಗಿ ತೃಪ್ತಿ ಆಗೋಷ್ಟು ಹುಗಿ ನನಗೇನು ತಟ್ಟೋಲ್ಲ ಇಂಥ ಬದುಕದ್ಕಿಂತ ಯಾವ್ದಾದ್ರೂ ಹಾಳ್ ಬಾವಿಗೆ ಹಾಳಾದ್ಮೇಲೆ ಯಾಕೆ ಮಂಗಳೂರಿನಲ್ಲಿ ಏನು ಸಮುದ್ರ ಇಲ್ವಾ ಇದೆ ಆ ಸಮುದ್ರ ಕೂಡ ನಿನ್ನ ಹತ್ರ ಸೇರ್ಸಲ್ಲ ಪಾಪಿ ನನ್ನ ಮಗ ಅಂತ ಎತ್ತ ಆಚೆ ಎಗಿಸತ್ತೆ ಛೇ 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 ಎಂಥ ದೇಶದಲ್ಲಿ ಎಂಥ ಪೀಳಿಗೆ ಹುಟ್ಬಿಟ್ರು ಅಲ್ಲಯ್ಯ ಆಕೆನೋ ಒಂದು ಹೆಣ್ಣ ಎಲ್ಲ ಬಿಟ್ಕೊಂಡು ಕುಂದಾಡ್ತಿದ್ಲು ಈ ಕಪಿಗಳು ಅದನ್ನ ನೋಡ್ಕೊಂಡು ಜೊಲ್ ಸುರ್ಕೊಂಡು ಚೀ ಚಿ 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 ಥೂ ಥೂ ಇಲ್ಲ 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 ಇನ್ಮೇಲೆ ಈ ರೂಮಲ್ಲಿ ನಿನ್ ಜೊತೆ ಇರಕ್ ಸಾಧ್ಯನೇ ಇಲ್ಲ ಇಲ್ಲಿ ನೀನಿರು ಇಲ್ಲ ನಾನಿರ್ತೀನಿ ಆಯ್ತು ತಗೊಳಯ್ಯ ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಏನೋ ಜಿಗ್ರಿ ದೋಸ್ತು ಅಂತ ತಮಾಷೆ ಮಾಡಿದೆ ಅದನ್ನ ನೀನು ಇಷ್ಟು ಸೀರಿಯಸ್ ಆಗಿ ತಗೊಂಡೆ ನನಗೆ ಗೊತ್ತಿರಲಿಲ್ಲ ಅಯ್ಯೋ ಶಿವನೇ ಇದ್ರಲ್ಲಿ ಕೈ ತಡೆಯಕ್ಕಾಗಲ್ಲ ಏ ಅಮಿತ್ ಆ ಟೈಪಿಸ್ಟ್ ಬೈನನ್ ಕಳಿಸಯ್ಯ ಇಲ್ಲಿ ಮಿಸ್ಟೇಕ್ ಆಗಿದೆ ತಗಡು ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ ಅವಳನ್ ಕಳಿಸು ಅಂದ್ರೆ ನಾನ್ ಬರಲ್ಲ ಸಾರ್ ಅಂತ್ಯ ಏನ್ ತಗಡೆಯ ನೀನು ಸರಿ ಬಿಡು ಹೊಲ ಇದ್ದಾಗ ನಾ ಎರಡ ಕೂತಿತ್ತು ನಂಗಾಯ್ತು तेरी यार पटासले अजू ए अजय ऐन गुड न्यूज गुरु गुड न्यूज नम टेबल पक्का इद्नल्ल सिद्धप्पा अदे गुरु ट्रांसफर आगि होदनल्ल अवन जागक्के यार बर्ता इद्दारे गोत्ता यारू पूजा अंत पड्डे निनगे हेगे गोत्तु अंद्रे सायंकाल टेलेक्स मेसेज बंतु कणो ಚೆನ್ನ ತೋರಿಸ್ತಾ ತೋರ್ಸೋದೇನು ಜೆರಾಕ್ಸ್ ಕೂಡ ಮಾಡ್ಕೊಟ್ಟ ನೋಡಿಲಿ. ಓಹೋ, ಇದಾ ನಿನ್ನ ಉತ್ಸಾಹ ಕಾರಣ ಮಗನೇ? ಹೆಣ್ಣು ಅಂದ್ರೆ ಅದೇನ್ ಬಾಯಿ ಬಿಡ್ತೀಯೋ? ಅಲ್ಲ, ಆ ಪೂಜಾರ್ ಅನ್ನೋದು ಟೈಪ್ ಮಿಸ್ಟೇಕ್ ಆಗಿ ಯಾಕೆ ಪೂಜಾ ಆಗಿರಬಾರ್ದು ಅಂತೀನಿ. ನೆವರ್, ಇಂಪಾಸಿಬಲ್. ಆ ಪೂಜಾ ಖಂಡಿತ ಹುಡುಗಿನೇ. ಇಲ್ಲ, ನಾನ್ ಬೆಟ್ ಕಟ್ತೀನಿ ಅದು ಪೂಜಾರೇ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ಹೆಣ್ಣೆ ಆಗಿದ್ರೆ ಅಟ್ಲೀಸ್ಟ್ ಒಂದ್ 50 ವರ್ಷ ಆಗಿರಲ್ವಾ? ಏನೋ ನನ್ನ ಮಗನೇ, ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಅಪ್ಶಕ್ನ ನುಡಿತಿಯಲ್ಲೋ. ನಡಿ ನಡಿ. ಅಚ್ಚೆ, ಯಾರೋ ಹುಡುಗಿ. ಹಾಯ್, ಎಷ್ಟುಂದ್ರು ನಿನ್ ಜನ್ಮಕ್ ನಾಚಿಕೆನೇ ಇಲ್ವಲ್ಲ? ಯಾರಾದ್ರೂ ನಿಂಗೇನಯ್ಯ? ನಿನ್ ಪಾಡ್ ನೀನ್ ಕೆಲಸ ಮಾಡು. ಹಾ, ಈ ನನ್ನ ಮಗನ್ ಕೇಳು. ನಮ್ಮ ಆಫೀಸ್ ಅಸಿಸ್ಟೆಂಟ್ ಮ್ಯಾನೇಜರು ಸೀತಾರಾಮು ಅಂತ. ಮುಟ್ಟಿಸ್ಕೋಬೇಡಿ, ನಮಸ್ಕಾರ ಅನ್ಬಿಡಿ ಸಾಕು. ಬೇವರ್ಸಿ ನನ್ನ ಮಗನ್ ತಗೊಂಬಂದು. ಇವ್ರು ಅಮಿತ್ ಅಂತ, ಇನ್ನು ನಮ್ಮ ಆಫೀಸ್ ನಲ್ಲಿ ಇದ್ದಾರೆ. ಇವ್ರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಎಲ್ಲೋ ನೋಡಿದ್ದೆ. ಹೌದಾ, ಎಲ್ಲಿ? ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ. ಅದ್ ಸರಿ ಬಿಡಿ, ಅವ್ರು ಬಹಳ ಜನಗಳಿಗೆ ಸಿಗೋದು ಅದೇ ಶಾಪಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಪಾರ್ಕ್, ಪಾರ್ಲರ್ ಇಂಥ ಕಡೆನೆ. ಲೋ ಮುತ್ಕ, ಮಾಡ್ತೀನಿ ಇರು. ನಡಿಯಮ್ಮ. ಅಜಯ್, ಇವರು ಅಜಯ್ ಅಂತ, ನಮ್ಮ ಆಫೀಸ್ ಅಲ್ಲಿ ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಕೆಲಸಗಾರರು. ನಮ್ಮ ಆಫೀಸಿನ 4 ಸಲ ಟ್ರಾನ್ಸ್ಫರ್ ಆದ್ರು. ನಮ್ಮ ಬಾಸ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಇದೇ ಆಫೀಸ್ ನಲ್ಲಿ ಉಳಿಸ್ಕೊಂಡಿದ್ದಾರೆ ಅಂದ್ಮೇಲೆ ಇವ್ರ ಮಹತ್ವ ಎಷ್ಟು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಜಯ್, ಇವ್ರು ಪೂಜಾ ಅಂತ, ನಮ್ ಸಿದ್ದಪ್ಪನವ್ರ ಜಾಗಕ್ಕೆ ಬಂದಿದ್ದಾರೆ. ನಮಸ್ಕಾರ. ಅಜಯ್, ಗಾಡಿ ಇಲ್ದೆ ಮೇನ್ ರೋಡ್ ನಲ್ಲಿ ಹೀಗೆ ಮೆರವಣಿಗೆ ಹೋಗೋದು ಅಂದ್ರೆ ಬೋರು ಕಣಮ್ಮ. ಹೌದೌದು, ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಲ್ಲಪ್ಪ, ಗಾಡಿ ರಿಪೇರಿಗಿಟ್ಟು ತಂದೆಲ್ಲ ನನ್ನ ತಲೆಗೆ. ನೋಡು, ಈ ಸಲ ರಿಪೇರಿ ಚಾರ್ಜ್ ನೀನೇ ಹಾಕೋಬೇಕು. ಹಾ, ಆಯ್ತು ಬಾರಯ್ಯ. ಅದಕ್ಕೆ ಯಾಕೆ ಹಿಂಗ್ ಅಳ್ತೀಯ? ಯಾರವ್ರು? ಅವರಾ, ನೆನ್ನೆ ಸ್ವಾಮಿಗಳ ಪ್ರವಚನಕ್ಕೆ ಹೋಗಿದ್ದಲ್ಲಪ್ಪ, ಅಲ್ಲಿ ಪರಿಚಯ ಆದವ್ರು. ಆಹಾ, ಮುಟ್ಟಿದ್ರೆ ಮುನಿ ನನ್ನ ಮಗ. ಲವ್, ಗಟ್ಟಿ ಆಗ್ಬೇಕು ನೀನು. ನಿನ್ ಸಂಯಮ ಟೆಸ್ಟ್ ಮಾಡಕ್ಕೆ ನಿನ್ನಲ್ಲಿ ಕರ್ಕೊಂಡೋಗಿದ್ದು. ಹಲೋ. ಓ ಹಲೋ, ಇವ್ರು ಯಾರು ಗೊತ್ತಾ? ನನ್ನ ಕ್ಲಾಸ್ಮೇಟ್ಸ್. ಅರ್ಥ ಆಗ್ಲಿಲ್ವಾ? ಡೈಲಿ ನನ್ನ ಜೊತೆ ಎಣ್ಣೆ ಹಾಕಕ್ ಬರೋರು. ಮುಖ ಯಾಕೆ ಒಳ್ಳೆ ಕೈ ಎಣ್ಣೆ ತರ ಮಾಡ್ಕೋತೀಯ? ಜೀವನದಲ್ಲಿ ಎಲ್ಲಾ ತರ ಫ್ರೆಂಡ್ಸ್ ಇರ್ಬೇಕು, ಆಗ್ಲೇ ಲೈಫ್ ಕಲರ್ಫುಲ್ ಆಗೋದು. ಏನಂತೀಯ? ಸದ್ಯಕ್ಕೆ ಬಾಯಿ ಮುಚ್ಕೊಂಡು ನಡಿ ಅಂತೀನಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ? ಓಹೋ, ನೀವೊಂದು ಕೆಲಸ ಮಾಡಿ, ಹೀಗೆ ನೇರವಾಗಿ ಹೋಗಿ ಹೋಗಿ ಅಲ್ಲಿ ಒಂದು ಸರ್ಕಲ್ ಸಿಗತ್ತೆ. ಅದೇ ನಾಯ್ಡು ಸರ್ಕಲ್. ಆ ನಾಯ್ಡು ಸರ್ಕಲ್ ಇಂದ ರೈಟ್ ತಿರುಗಿದ್ರೆ ನಿಮ್ಗೆ ಡಾಕ್ಟರ್ ಶಿವರಾಮ್ ಕಾರಂತ ಮುಖ್ಯ ರಸ್ತೆ ಇದೆ, ಗೊತ್ತಾ? ಶಿವರಾಮ ಕಾರಂತ ಮುಖ್ಯ ರಸ್ತೆ ಗೊತ್ತಿಲ್ವಾ? ಆ ನಾಯ್ಡು ಸರ್ಕಲ್ ಲೆಫ್ಟ್ ನಲ್ಲಿ ಅನಾಕ್ರು ಕಲಾ ಮಂದಿರ ಇದೆ, ಗೊತ್ತಾ? ಅದೇ ಹಳೆ ನ್ಯೂಸ್ ಪೇಪರ್ ಟೂಕ್ ಆಗ್ತಾರಲ್ಲ. ಧನ್ಯವಾದ ನಮ್ ಕನ್ನಡಮ್ಮ. ಹೋಗ್ಲಿ, ಕರ್ಣಿಕರ ವೇದ ಪಾಠ ಶಾಲೆ ಗೊತ್ತಾ? ವೇದ ಪಾಠ ಶಾಲೆ ಏನ್ರಿ? ಚೌಡಯ್ಯ ಸಂಗೀತ ಮಂದಿರ. ಓ ಚೌಡಯ್ಯ, ನಮ್ ಗಾಣಿಗರ ಅಂಗಡಿ ಚೌಡಯ್ಯನೇ. ಹೋ ನಿಮ್ಮ ಅಲ್ಲ ರೀ, ಪಿಟೀಲ್ ವಿದ್ವಾನ್ ಚೌಡಯ್ಯನವರು. ಅವ್ರ ಹೆಸರು ಸಂಗೀತ ಮಂದಿರ ಕಟ್ಸಿಲ್ವೇನ್ರಿ ಸರ್ಕಾರದವರು? ಓ ರೇಗ್ಬೇಡಿ ಸರ್, ಬಿಸಿಲು ಒಂದ್ ಗಂಟೆಯಿಂದ ಅಡ್ರೆಸ್ ಹಿಡ್ಕೊಂಡು ಹುಡುಕ್ತಿದ್ದೀನಿ, ಸ್ವಲ್ಪ ಅರ್ಥವಾಗೋಗಿ ಹೇಳಿ ಸರ್. ಇನ್ನೇನ್ರಿ ಮತ್ತೆ ರೇಗ್ದೆ? ಕಾರ್ ಅಂತರೂ ಗೊತ್ತಿಲ್ಲ, ಚೌಡಯ್ಯನವರು ಗೊತ್ತಿಲ್ಲ, ಅನಾಕ್ರು ಅಂದ್ರೆ ಕೆಜಿಗೆ ಎಷ್ಟು ಅಂತೀರಾ? ಇನ್ ನಿಮ್ಗೆ ಅಡ್ರೆಸ್ ಬೇರೆ ಹೇಳ್ಬೇಕು ನಾನು ಕರ್ಮಕ್ಕೆ. ಅಯ್ಯ, ಓ ಬಿಡಿ ಸ್ವಾಮಿ, ಕೋಪ ಯಾಕೆ? ನಾನೇ ಹುಡ್ಕೊತೀನಿ ಬಿಡಿ. ಯಜಮಾನ್ರೆ ಬನ್ನಿ ಇಲ್ಲಿ. ಅಯ್, ಓ ಈ ಅಡ್ರೆಸ್ಸಾ? ನಾಯ್ಡು ಸರ್ಕಲ್ ಗೊತ್ತು ಅಂತ ಹೇಳಿದ್ರಲ್ವಾ? ಗೊತ್ತು, ಅಣ್ಣ ಮುಂದಕ್ಕೆ ಹೇಳಿ. ಆ ನಾಯ್ಡು ಸರ್ಕಲ್ ಇಂದ ಮುಂದೆ ಹೋದ್ರೆ ಒಂದ್ ಬಾರ್ ಇದೆ, ಅಶ್ವಿನಿ ಬಾರು. ಗುಡ್. ಆ ಅಶ್ವಿನಿ ಬಾರ್ ಇಂದ ಎಡಕ್ ತಿರ್ಗಿದ್ರೆ ಸಿಂಗಲ್ ನಂಬರ್ ಲಾಟರಿ ಟಿಕೆಟ್ ಅಂಗಡಿ ಇದೆ. ಕರೆಕ್ಟ್. ಹಾಗೆ ಮುಂದಕ್ಕೆ ಹೋಗಿ ಮತ್ತೆ ಎಡಕ್ ತಿರ್ಗಿದ್ರೆ ಒಂದು ವ್ಯವಹಾರ ನಡೆಯೋ ವಠಾರ ಇದೆ, ಅದೇ ಮಾಯಾದೇವಿ ವಠಾರ. ಗೊತ್ತಾಯ್ತು ಗೊತ್ತಾಯ್ತು ಬಿಡಿ. ಎಕ್ಸಾಕ್ಟ್ಲಿ, ಅದ್ರ ಎದುರುಗಡೆ ಈ ಅಡ್ರೆಸ್. ತುಂಬಾ ಥ್ಯಾಂಕ್ಸ್ ಸ್ವಾಮಿ, ಬಹಳ ಉಪಕಾರ ಆಯ್ತು. ಅಡ್ರೆಸ್ ಹೇಳಾಡ್ಬಿಟ್ಟು ಆನಾಕ್ರು ಅಂತೆ, ಚೌಡಯ್ಯ. ಎಲ್ಲ ಮುದಿ ಬಡ್ಡಿ ಮಗನೇ. ನಮ್ ನಾಡಿನ ಏಳಿಗೆ ದುಡ್ದ ಹಿರಿಯ ಚೇತನರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ, ಹೆಣ್ಣು ಹೆಂಡ ಜೂಜು ಇದೆಲ್ಲ ಗೊತ್ತು. ಹಾ, ಕಂತೆಗ್ ತಕ್ಕ ಬಂತೆ. ವೆತ್ಲೆ ಸಾಮ್ರಾಜ್ಯದಲ್ಲಿ ಮೈ ತುಂಬಾ ಬಟ್ಟೆ ಹಾಕೊಳ್ಳದೆ ಅಶ್ಲೀಲ. ಆರಲೆ ಡೆವಲಪ್ಮೆಂಟ್ ಚಾರ್ಜಸ್ 8,000, ಸರ್ವಿಸ್ ಚಾರ್ಜಸ್ ಅಂಡ್ ಲೈಸೆನ್ಸ್ ಫೀಸ್ 5,000. ಅಜಯ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನದು ಹೇಳಿ? ಪರವಾಗಿಲ್ಲ, सरी बिड़ी बाय मुच्च ऐन अंकल नहीं नन हर संकोच पड़ती नंग आर्डर अजय नीन केस अंत ऐन बास नन जवाबारी केस वह आ सिद्धप्पनवर मेंटेन कन्सर्न रिकॉर्ड्स फाइल्स पूजा परिचय माड्सकोडु ನನಗೂ ಇವತ್ತು ಕೈ ತುಂಬಾ ಕೆಲಸ ಒಂದು ಬಿಲ್ಸ್ ಆಗಿಲ್ಲ ಕೆಲಸ ಹೊರೆಯಷ್ಟಿದೆ ದಯವಿಟ್ಟು ಈ ಮಗುಗೆ ಆ ರೆಕಾರ್ಡ್ ಸೆಕ್ಷನ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀರಾ ಅದಕ್ಕೆನಂತೆ ಧಾರಾಳವಾಗಿ ಸರ್ ಒಂದು ನಿಮಿಷ ಈ ವಿಷಯದಲ್ಲಿ ಅಜಯ್ಗಿಂತ ಚೆನ್ನಾಗಿ ನನಗೆ ಗೊತ್ತು ಯಾಕಂದ್ರೆ ಸಿದ್ದಪ್ಪನವರ ಏಜೆನ್ಸ್ ನಲ್ಲಿ ಅವರ ರೆಕಾರ್ಡ್ಸ್ ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೋ ನಾನೇ ತೋರಿಸ್ತೀನಿ ಬೇಡ 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 ನೀನು ಫೈಲ್ ತೋರಿಸೋಕೆ ಹೋಗಿ ಏನೇನೋ ತೋರಿಸ್ಬಿಡ್ತೀಯಾ ಬನ್ನಿ ನಿನಗೆ ಅಂತಲೇ ಬೇರೆ ವರ್ಕ್ ಇದೆ ಅದನ್ನ ನಾನು ಇಂಟ್ರೆಸ್ಟ್ ಮಾಡ್ತೀನಿ ನಾನು ಹಿಂದೆ ಬಾ ಬೇರೆ ವರ್ಕ ಶಿವನೇ मिस्टर जय लाइट अय्यो रेकॉर्ड्स रूम अंतिरल्ल एनु इष्टोंदु गलती आगिदे नानु मुंचे इद्द आफीस नल्लू हीगे इत्तु नाने वालेंटियर चार्ज तगोंडु इदक्कोंदु गति तंदे इल्लू हागेने अंद्कोंडे अदु निजाने आयितु एनु मिस्टर जय नानु अष्टोंदु माताड्ताने इद्दीनि नीवेनु हेळ्ताने इल्ल निम्म आफीस बग्गे हेळिदक्के बेजारायिता चिಚೆ ಹಾಗೇನೇ ಇಲ್ಲ ನೋಡಿ ಮಿಸ್ पूजा हाँ ये कंप्लीट रैक हो प्रेजेंट बिजनेस फाइल्स ये वर्ष इष्ट फुल्ला यस मिस्टर अजय कंप्यूटर फैसिलिटी ಇದೆ ಅಂತೀರಾ ಇಷ್ಟೊಂದು ಫೈಲ್ಗಳೆಲ್ಲ ಹೇಗೆ ಫೈಲ್ ಆದ್ವು ಅದು ಇತ್ತೀಚಿಗೆ ಮಾತ್ರ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗಿದ್ದು ಈಗೀಗ ಫ್ಲಾಪಿಗೆ ಫೀಡ್ ಮಾಡ್ತಿದೀವಿ ಓಹೋ ಏನೇ ಹೇಳಿ ಮಿಸ್ಟರ್ ಅಜಯ್ ಈ ಕಂಪ್ಯೂಟರ್ ಬಂದ ಮೇಲೆ ಮನುಷ್ಯರು ಅಂದ್ರೆ ನನ್ನಂತ ವರ್ಕರ್ಸ್ ಬಹಳ ಸೋಮಾರಿಗಳಾಗೋದ್ರು ಏನು ಹೇಳ್ತೀರಾ ಇರಬಹುದು ಏನಿದು ಒಳ್ಳೆ ಟೆಲಿಗ್ರಾಫ್ ಭಾಷೆಯಲ್ಲಿ ಮಾತಾಡ್ತಿರಲ್ಲ ನೀವು ಮಾತ್ ಕಮ್ಮಿನಾ ಚಚೆ ಹಾಗೇನಿಲ್ಲ ಮತ್ತೆ ಟೆಲಿಗ್ರಾಫ್ ಭಾಷೆ ಸರಿ ಬಿಡಿ ಆ ಮಿಸ್ಟರ್ ಅಜಯ್ ನನಗೆ 1991 ಫೈಲ್ ಮಾಡಿರೋ ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕು ಸ್ವಲ್ಪ ತೋರಿಸ್ತೀರಾ 1991 ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಸ್ ಡೆವಲಪ್ಮೆಂಟ್ 89 90 ಹಾ ನಿಮಗೆ ಬೇಕಾಗಿರೋ ಫೈಲ್ಸ್ ಅಲ್ಲಿದೆ ಅಷ್ಟು ಬೇಳಿದ್ಯಾ ಐ ಕಾಂಟ್ ರೀಚ್ ಮಿಸ್ಟರ್ ಅಜಯ್ ನೀವೇನೋ ತಿಳ್ಕೊಳ್ದೇ ಇದ್ರೆ ಅದನ್ನ ಸ್ವಲ್ಪ ತೆಕ್ಕೊಡ್ತೀರಾ ಪ್ಲೀಸ್ ಓಕೆ डोंट वरी अजय ना स्टोर हेकोतीनी नी फाइल तेगिरी हां थैंक यू आ तो पूजा 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 ತಿಳಿದ ತಪ್ಪಾಗೋಯ್ತು ಚಚೆ ಚಚೆ ನೀವೇಕ್ ಸಾರಿ ಕೇಳ್ತೀರಾ ನೀವೇನು ಪರ್ಪಸ್ ಆಗಿ ಮಾಡ್ಲಿಲ್ವಲ್ಲ ನೀವು ಬಿಡೋದಕ್ಕೆ ನಾನೇ ಕಾರಣ ಈ ಜಿಲ್ಲೆಯಿಂದ ಪೆಟ್ಟಾಯ್ತಾ ಏನಿಲ್ಲ ಅದು ಸರಿ ಏನು ಟ್ರೈನಿಂಗ್ ಜೋರಾ ಏನು ಟ್ರೈನಿಂಗ್ ರೆಕಾರ್ಡ್ ರೂಮ್ ಅಲ್ಲಮ್ಮ ಜೋರಾ ಏನಂತ ತೋರಿಸ್ದೆ ಏನು ತೋರಿಸ್ತಾರೆ ಲೆಡ್ಜರ್ಸ್ ಫೈಲ್ಗಳು ಅಷ್ಟೇನಾ ಇನ್ನೇನೋ ಆಗ್ಲಿಲ್ವಾ ಇನ್ನೇನಾಗಬೇಕು ಇನ್ನೇನೋ ಆಗಕ್ಕೆ ಅಲ್ಲಿದ್ದಿದ್ದು ಅಜಯ್ ಈ ಚಪ್ಲೇಶ್ವರ ಅಲ್ಲ अद सरी बिड़ पड़के आ मुन न रेकॉर्ड रूम कल बट मग नसे हाड़ नानेनारू कल रेकॉर्ड रूम नल बेरे यारू इला लबंत हिडक कचकन किसकोटे सूम्नेतिद्लो ऐन बुग्री गुना होड़ीतार आर हईल चपली तक निन् तले गुना होड़ीलू होड़ीली बिड़ो बसवन शर्मा अंत कण्कोतनी अद सरी अंत बंडाने नीन ऐ ಬೇರೇನು ಮಾಡ್ಲಿಲ್ವನೋ ಏನ್ ಮಾಡಬೇಕಿತ್ತು ಅಲ್ಲಯ್ಯ ಲೈಟ್ ಆಗಿ ಟಚ್ಚು ಗಿಚ್ಚು ಆ ಕೈ ಸೌರಿದ್ದು ಮೈ ಸೌರಿದ್ದು ಏನು ಸೆಂಟಿಮೆಂಟ್ ಹಾಕೊಂಡು ಬಂದಿಲ್ಲ ಏನ್ ಲೋಫರ ನೀನು ಯಾವುದಕ್ಕೂ ಒಂದು ಮಿತಿ ಇರಬೇಕು ಏನ್ ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನಿಂತೆ ಮಲ್ಕೋಬೇಕು ಅಂತಲೇ ಬರ್ತಾರೆ ನೋಡು ಸುರಸುಂದರ ನೋಡಿ ನೀನು ಕನ್ನಡದಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ಯಾ ಏನ್ ಮನ್ಮತ ನಾನು ನೋಡ್ತಾ ಇದ್ದೀನಿ ಬರ್ತಾ ಬರ್ತಾ ನಿಂದ ಯಾಕೋ ಅತಿ ಆಗ್ತಿದೆ ಹೇ ಯಾವುದೇ ಹೆಣ್ಣ ಬಗ್ಗೆ ಕೀಳಾಗಿ ಮಾತಾಡಕ್ಕೆ ನಿಂಗೆ ಹಕ್ಕಿಲ್ಲ ಕಣಯ್ಯ ಒಂದು ಹೆಣ್ಣು ತಾನು ಕೀಳು ಅಂತ ಅನ್ಸ್ಕೊಳ್ಳೋ ಮುಂಚೆ ನಿನ್ನಂತ ಒಬ್ಬ ಬಂಡ ಅವಳ ಅವಸಾನದ ಮೊದಲನೇ ಮೆಟ್ಲಾಗಿರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ ನಮ್ಮಕ್ಕ ಊರಿಗೆ ಹೋದಾಗ ಹಾಗಂದು ನಮ್ಮ ತಂಗಿ ಅವಳ ಊರಿಂದ ಈ ತರ ಕಾಗ್ದ ಬರ್ತಾಳೆ ಅದು ಇದ್ದು ಅಂತ ಕಹಳೆ ಹೊತ್ತಿದ್ದಿಲ್ಲ ಅಕ್ಕ ತಂಗಿರ್ ಜೊತೆ ಹುಡ್ದೋರ್ ನಡ್ಕೊಳ್ಳೋ ರೀತಿ ಏನೇ ಇದು ಓಕೆ ಒಂದ್ ಪಕ್ಷ ಆ ಪೂಜಾ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ಲು ಅಂತ ಇಟ್ಕೋ ಆಗ ಬೇರೆ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ಸುಮ್ಮನಿರ್ತಿದ್ದೆ ನೀನು ಲೋ ಅಮಿತಾ ನಿನ್ನ ಹಳದಿ ಕಣ್ಣಲ್ಲೇ ಎಲ್ಲರನ್ನೂ ನೋಡ್ಬೇಡವೋ ಮೊದಲು ತಿಪ್ಪೆ ಗುಂಡಿಯಾಗಿರೋ ಈ ಮನಸ್ಸನ್ನ ಕ್ಲೀನ್ ಮಾಡ್ಕೋ. ಅಲ್ಲಿರೋ ಹೊಲಸನೆಲ್ಲ ತಾಚೆಗೆಸಿ ಆ ಜಗತ್ತೇ ನಿನ್ನ ಗೌರವದಿಂದ ಕಾಣುತ್ತೆ. ಹುಷಾರ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದು ಸಲ ಕಣ್ಕಂಡ್ ಹೆಣ್ಣು ಬಗ್ಗೆ ಕೀಳಾಗಿ ಮಾತಾಡದೆ ಅಲ್ಲಿ ಉದುರಿಸ್ಬಿಡ್ತೀನಿ. ಓಕೆ ಓಕೆ. ಆಶ್ಚರ್ಯ ಏನ್ ಬಂತು? ನಾನಿಲ್ಲಿ ದಿನ ಬರ್ತೀನಿ, ನೀವು ರೆಗ್ಯುಲರ್ ಆಗಿ ಬರ್ತೀರಾ? ಇಲ್ಲ, ಪ್ರತಿ ಶನಿವಾರ ತಪ್ಪದೆ ಬರ್ತೀನಿ, ಅದು ನಮ್ಮ ಅಮ್ಮಂಗೋಸ್ಕರ. ಓ, ನಿಮ್ಮ ತಾಯಿ ಜೊತೆಲೇ ಇದ್ದಾರಾ? ಇಲ್ಲ, ಅವರು ಊರಲ್ಲಿದ್ದಾರೆ, ನಮ್ಮೂರಲ್ಲಿ. ನಮ್ಮೂರು ಯಾವ್ದು ಅಂತ ಗೊತ್ತಾ? ನಂಗೆ ಗೊತ್ತಿಲ್ಲ. ನಮ್ದು ಚಿಕ್ಕಮಂಗಳೂರು. ನನಗೆ ತಂದೆ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ತೀರ್ ಹೋದ್ರು. ನಾನು ಪರಿಚಯದವ್ರ ಮನೇಲೇ ಇದ್ದೀನಿ, ಅವರು ನಮ್ಮೂರವ್ರೆ. ನಮ್ ತಾಯಿಗೆ ನಂದೇ ಯೋಚನೆ, ಅಲ್ಲಿ ಒಬ್ಳೆ ಹೇಗಿರ್ತಾಳು ಅಂತ ಸುಮ್ನೆ ಹೆದರ್ಕೋತಾರ್ರಿ. ನಂಗೇನಾದ್ರೂ ಒಂಚೂರು ಒಳ್ಳೇದಾದ್ರೆ ಸಾಕು, ಅದು ಆ ದೇವರಿಂದನೇ ಒಳ್ಳೇದಾಗಿದ್ದು ಅಂತ ಅವ್ರ ನಂಬಿಕೆ. ನಮ್ ತಾಯಿಗೂ ವಯಸ್ಸಾಯ್ತು, ಅವ್ರ ಮನ್ಸನ್ ಯಾಕೆ ನೋಯಿಸ್ಬೇಕು ಹೇಳಿ? ಅದ್ರಲ್ಲೂ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸೋ ಜೀವದ ಒಂದು ಚಿಕ್ಕ ಆಸೆನ ನಾವು ನಡ್ಸ್ಕೊಡೋದಕ್ಕಿಂತ ದೊಡ್ಡ ಕೆಲಸ ಏನಿದೆ ಹೇಳಿ? ಅದಕ್ಕೆ ನಾನ್ ದೇವಸ್ಥಾನಕ್ಕೆ ಬರೋದು. ಹೌದು, ನಿಮ್ದು ನಂತರ ವ್ರತನಾ? ನಿಮ್ ತರನೇ ಅಂತಲ್ಲ, ಆದ್ರೂ ಒಂಥರ ವ್ರತಾನೆ. ನನ್ ಸಂಯಮ ಶಕ್ತಿನ ಹೆಚ್ಚಿಸ್ಕೊಳಕ್ಕೆ ಇದೊಂಥರ ಟಾನಿಕ್ ಇದ್ದ ಹಾಗೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ನನ್ಗೆ ಚಿಕ್ಕಂದಿನಿಂದ ಒಂದ್ ಆಸೆ, ನಾನು ಆ ಜನ್ಮ ಬ್ರಹ್ಮಚಾರಿ ಆಗಿರ್ಬೇಕು ಅಂತ. ಈ ಕಲ್ಪನೆ ಹೇಗೆ ಯಾವಾಗ ಬಂತು ನನ್ಗೆ ಗೊತ್ತಿಲ್ಲ. ಬಹುಶಃ ನಾನು ಓದಿದ ಪುಸ್ತಕಗಳು ಇಲ್ಲ ನಾನು ಬೆಳೆದು ಬಂದ ವಾತಾವರಣ ಇದ ಕಾರಣವಾಗಿರ್ಬೋದು. ಒಟ್ಟಿನಲ್ಲಿ ಬ್ರಹ್ಮಚರ್ಯದ ಜೀವನ ನಂಗೆ ತುಂಬಾ ಇಷ್ಟ ಆಯ್ತು. ಈ ದಾರಿ ನೀವು ನಾವು ಅನ್ಕೊಂಡ ಸುಲಭ ಅಲ್ಲ. ಒಂದೊಂದ್ಸಾರ್ತಿ ನಮ್ಮ ಅಸ್ತಿತ್ವನೇ ಅಲ್ಲಾಡೋಗುತ್ತೆ. ಯಾವುದೇ ಅಡಚಣೆ ಇಲ್ಲದೆ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕಾದ್ರೆ ಈ ದೇವರ ಅನುಗ್ರಹ ಬಹಳ ಅಗತ್ಯ, ಬಹಳ ಅಗತ್ಯ. ಯಾಕಂದ್ರೆ ಆಂಜನೇಯ ಬ್ರಹ್ಮಚಾರಿ, ಅದಕ್ಕೆ ನಾನು ಹಾಗಾಗಿ ದೇವಸ್ಥಾನಕ್ಕೆ ಬರ್ತೀನಿ. ಏನು, ನೀವು ಆ ಜನ್ಮ ಬ್ರಹ್ಮಚರ್ಯ ಪಾಲಿಸ್ತೀರಾ? ಬೇರೆ ಕೆಲಸ ಇಲ್ವಾ ನಿಮ್ಗೆ? ಯಾಕೆ? ಅಲ್ಲರಿ, ನೋಡೋಕೆ ಎಷ್ಟು ಲಕ್ಷಣವಾಗಿದ್ದೀರಾ, ಒಳ್ಳೆ ಕೆಲಸ ಇದೆ, ಕೈ ತುಂಬಾ ದುಡಿತೀರಾ, ಎಂಥ ನಡವಳಿಕೆ ನಿಮ್ದು, ಲವಲವಿಕೆಯಿಂದ ಕೆಲಸ ಮಾಡ್ತೀರಾ. ಇದೆಲ್ಲ ಇಟ್ಕೊಂಡು ನೀವು ಬ್ರಹ್ಮಚಾರಿ ಆಗೋದ್ರಲ್ಲಿ ಅರ್ಥವೇ ಇಲ್ಲ ಬಿಡಿ. ಇದೆಲ್ಲ ಸೋಂಬೇರಿಗಳ ಕೆಲಸ ರೀ. ನೋಡಿ, ನೀವೇನಾದ್ರೂ ಬ್ರಹ್ಮಚಾರಿ ಆದ್ರೆ ಎಷ್ಟು ಹುಡುಗಿರ್ ಶಾಪಕ್ಕೆ ಗುರಿ ಆಗ್ತಿರೋ. ಬೇರೆ ಹುಡುಗಿರ್ ಯಾಕ್ರಿ, ನಾನೇ ನಿಮಗ್ ಶಾಪ ಹಾಕ್ತೀನಿ. ಅಲ್ಲಿ ಇಲ್ಲಿ ನೋಡುವೇಕೆ, ಕಣ್ಣಿನಲ್ಲಿ ಕಾಡುವೇಕೆ. ಅಯ್ಯೋ, ಬರೀ ಹಳೆ ಹಾಡ್ನೆ ಹಾಡ್ಬೇಡ, ಯಾವ್ದಾರು ಹೊಸ ಹಾಡ್ ಹೇಳು. ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಪರವಾಗಿಲ್ಲ, ಅವನಿಗಿಂತ ನೀನೇ ಎಷ್ಟೋ ವಾಸಿ. ತಗೋ, ದಿನಾ ಬೆಳಿಗ್ಗೆ ನಮ್ಮನೆಗ್ ಬಂದು ಈ ಕೈಲೊಂದ್ ಮಡಕೆ ಈ ಕೈಲೊಂದ್ ಕೋಲ್ ಹಿಡ್ಕೊಂಡು ಒಂದ್ ಹಾಡ್ ಹಾಡು, ನಾನು ನಾಲ್ಕಾಣೆ ಕೊಡ್ತೀನಿ. ಓಕೆ? ಹತ್ತುವರೆನೋ? ಎಸ್ ನೋ? ರಾತ್ರಿ ಹತ್ತುವರೆನೋ ಹಗಲು ಹತ್ತುವರೆನೋ? ನಿಂಗೆ ಹೇಗ್ ಕಾಣುತ್ತೆ? ನನಗೇನೋ ಈಗ ರಾತ್ರಿ ಅನ್ಸುತ್ತೆ. ಹೌದಾ? ಲೋಲೋ, ನೀನೊಬ್ನೇ ಸಿಗರೇಟ್ ಸೇದ್ಬಿಡುವೋ, ನಂಗೂ ಕೊಡೋ. ಹೌದು, ನಮ್ ಗಂಡಸ್ತನ ಕೆಣಕ್ತಾ ಇರೋ ಈ ದಡ್ಡಿ ಕೈಗೆ ಒಂದು ಗುಡ್ಡಿ ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಎನಿ ಅಬ್ಜೆಕ್ಷನ್ ಫ್ರಮ್ ಯುವರ್ ಸೈಡ್? ನಾಟ್ ಅಟ್ ಆಲ್. ಆದ್ರೆ ನಂಗೆ ಒಂದೇ ಒಂದು ಅನುಮಾನ. ಏನು? ಅಷ್ಟಲ್ಲಿ ನಿಮ್ ಪ್ಯಾಂಟ್ ಗಳೆಲ್ಲ ಇರುತ್ತಾ ಅಂತ. ಸ್ಟಾಪ್ ಐಸೆ, ಮಾತಾಡಿದ್ರೆ ಕೈ ಎತ್ತಿಲ್ಲಯ್ಯ. ಇದೆಲ್ಲ ಓಲ್ಡ್ ಸ್ಟೈಲು. ಇವಾಗೆಲ್ಲ ಹೇಗಿರ್ಬೇಕು ಅಂದ್ರೆ ಬರೀ ಕಾಲಲ್ಲೇ ಫೈಟ್ ಮಾಡ್ಬೇಕು. ಏನಂತೀಯ? ಓಕೆ. नान मकड़ ಒಂಟಿ ಹುಡುಗಿ ಸಿಕ್ಕಿದ್ಲಂದ ಆಟ ಆಡ್ತೀರಾ ಬರ ಬೆಂಡೆ ಎತ್ತು ಬಿಡ್ತೀನಿ ಏಯ್ ಅಜಯ್ ಅಬ್ಬೆ ನಿಮಗೆ ಏನು ಪೆಟ್ಟಾಗ್ಲಿಲ್ಲ ತಾನೆ ಐ ಆಮ್ ಆಲ್ ರೈಟ್ ಹೌದು ಪೂಜಾ ಈ ಲೋಫರ್ ಜೊತೆಗೆ ನೀವೇ ಯಾಕೆ ತಗಲಕೊಂಡ್ರಿ ಅಯ್ಯೋ ನೀವೊಬ್ರು ನಾನೇನ್ ಬಯಸಿದ್ನಾ ಲೈಬ್ರರಿಗೆ ಹೋಗಿದ್ದೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಸ್ ಕಾಯ್ತಿದ್ದೆ ಎಲ್ಲ ಬಟ್ಟಿಗೆ ಬಕ್ರಿಸ್ಕೊಳ್ಳೋದಾ ನಾನು ಒಬ್ಬನಿಗೆ ಸಕ್ಕತ್ತಾಗಿ ಸುಟ್ಟಿದ್ದೀನಿ ನೀ ಆದ್ರೆ ಸಮಯಕ್ ಸರಿಯಾಗಿ ನಮ್ಮ ಅಣ್ಣವರ ತರ ಒಳ್ಳೆ ಎಂಟ್ರಿ ಕೊಟ್ರಿ ನೀವೇನಾದ್ರೂ ಬರ್ದೇ ಹೋಗಿದ್ದಿದ್ರೆ ನನ್ನ ಗತಿ ಹರ ಆಮೇಲೇನು ಚಡ್ಡಿ ಹಿಡ್ಕೊಂಡು ಒಂದೇ ಓಟ ಹಾಗೆ ಹೊಡೆದ್ರು ಅಜಯ್ ಹೌದಾ ಪರವಾಗಿಲ್ವೇ ಅಜಯ್ ನಾನೇನು ಅಂತ ತಿಳ್ಕೊಂಡಿದ್ದೆ ನೋಡೋಕೆ ಒಳ್ಳೆ ಹಸು ಮಗು ತರ ಇದ್ರು ಫಸ್ಟ್ ನೋಡಿದಾಗ ನಾನು ಪಾಪ ಸಾಧು ಪ್ರಾಣಿ ಅನ್ಕೊಂಡಿದ್ದೆ ಆದ್ರೆ ಆ ಪೊರ್ಕಿಗಳಿಗೆ ಗೂಸ ಕೊಡ್ಬೇಕಾದ್ರೆ ಒಂದು ಕ್ಷಣ ನನ್ನ ಹಾರ್ಟ್ ಬಿಟ್ಟು ನಿಂತೇ ಹೋಯ್ತು ಅಜಯ್ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು ಇಲ್ದಿದ್ರೆ ನಿನ್ ಗತಿ ಅದನ್ನೇ ಈ ಕ್ಷಣಕ್ಕೂ ನಾನು ಯೋಚನೆ ಮಾಡ್ತಾ ಇರೋದು ಆ ವಿಷಯ ಹಾಗಿರ್ಲಿ ನನ್ನ ತಲೆ ತಿಂತಾ ಇರೋದು ಇನ್ನೊಂದು ಪ್ರಾಬ್ಲಮ್ ಇದೆ ಏನದು ಈಗ ನಾನಿರೋದು ನನ್ನ ಫ್ರೆಂಡ್ ಮನೇಲಿ ಅವರಿಬ್ರು ಈಗೀಗ ಮದ್ವೆ ಆದವರು ನನಗೆ ಈ ಊರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಅವಳು ಬಲವಂತಕ್ಕೋಸ್ಕರ ಅವಳ ಮನೇಲಿದ್ದೀನಿ ನಂಗೆ ಅವ್ರ ಮನೇಲಿ ಯಾವುದೇ ಕೊರತೆ ಇಲ್ಲದೆ ಹೋದ್ರು ನಂಗೊಂಥರ ಮುಜುಗರ ಅವ್ರು ಸಂತೋಷವಾಗಿರ್ಬೇಕಾದ್ರೆ ನಾನು ಅಡ್ಡೆ ಆಗ್ತಾ ಇದ್ದೀನಲ್ಲ ಅಂತ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ಬೇರೆ ಹೋಗ್ಬೇಕು ಅಂತ ಯೋಚಿಸ್ತಿದ್ಯಾ ಹೌದು ಕಣೆ ಆದ್ರೆ ಅಷ್ಟು ಬೇಗ ಊರ್ನಲ್ಲಿ ಮನೆ ಸಿಗ್ಬೇಕಲ್ಲ ಪೂಜಾ ಅಲ್ಲಿ ನೋಡು ಅಮಿತ್ ಬನ್ನಿ ಇಲ್ಲಿ ನಿಮ್ಗೊಂದು ಸೀಟ್ ಖಾಲಿ ಇದೆ ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು ಸರ್ಟನ್ಲಿ ನಾಟ್ ಹಾಗಿದ್ರೆ ನಾವು ಕರೀತಾ ಇದ್ವಾ ಹಾಗಾ ಥ್ಯಾಂಕ್ ಯು ಸೋ ಮಚ್ ಹೌದು ನೀವಿಬ್ರು ಏನೋ ಮಾತಾಡ್ತಿದ್ರಿ ಅಂತ ಕಾಣುತ್ತೆ ನೀವು ಕಂಟಿನ್ಯೂ ಮಾಡಿ ಇವತ್ತು ಯಾಕೋ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಮನೆ ಅಂದಿಯಲ್ಲ ನಮ್ಮ ಮನೆ ಹತ್ರ ಒಂದು ಎಸ್ಟೇಟ್ ಏಜೆನ್ಸಿ ಇದೆ ನಾಳೆನೇ ವಿಚಾರಿಸ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಅಬ್ಬಾ ಅಷ್ಟು ಮಾಡಮ್ಮ ನಾನು ಎಷ್ಟೋ ರಿಲ್ಯಾಕ್ಸ್ ಆಗ್ತೀನಿ ಏನದು ಎನಿ ಪ್ರಾಬ್ಲಮ್ ಏನಿಲ್ಲ ಅಮಿತ್ ಇವಳು ಈಗ ಸದ್ಯಕ್ಕೆ ಇವಳು ಫ್ರೆಂಡ್ ಮನೇಲಿ ಇದ್ದಾಳೆ ಇವಳಿಗೆ ಅಲ್ಲಿರೋಕೆ ಇಷ್ಟ ಇಲ್ಲ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ ಅಷ್ಟೇ ರಯಕ್ಕೋ ಭೋಗ್ಯಕ್ಕೋ ಬಾಡಿಗೆಗೋ ಅಯ್ಯೋ ಬಾಡಿಗೆಗಷ್ಟೇ ಅಲ್ಲೊಂದು ಮನೆ ಇದೆ ನಾಳೆನೇ ವಿಚಾರಿಸಿ ಹೇಳ್ತೀನಿ ಬಾಡಿಗೆ 2000 ಆದ್ರೆ ಆಗ್ಬೋದಾ ಸ್ವಲ್ಪ ಕಡಿಮೆಗೆ ಟ್ರೈ ಮಾಡಿ ತೀರಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಓಕೆ ಡನ್ ಐ ಲೆಟ್ ಯು ನೋ ಮೀ ಮಾಡಿ ಸ್ವಾಮಿ 20000 ಅಡ್ವಾನ್ಸ್ ಕೊಡಿ ಅದಕ್ಕಿಂತ ಕಮ್ಮಿ ಆಗೋದಿಲ್ಲ ನಮಸ್ಕಾರ ಏನು ವಿಚಿತ್ರದ ಮನೆ ಓನರ್ಗಳಪ್ಪ ಅಬ್ಬಬ್ಬಾ ಅವ್ರು ಕೇಳೋ ಬಾಡಿಗೆ ಏನು ಅಡ್ವಾನ್ಸ್ ಏನು ಅವ್ರ ಕಂಡೀಷನ್ಸ್ ಏನು ರೆಂಟ್ ಕಂಟ್ರೋಲ್ ಕಂಪ್ಲೇಂಟ್ ಕೊಟ್ಟು ಇಂಥವನ್ನೆಲ್ಲ ಬಲಿ ಹಾಕ್ಬೇಕು ನಮ್ದೆಲ್ಲ ಅಷ್ಟೇ ರೀ ಸೋಡಾ ಬಾಟಲ್ ಸ್ಫೂರ್ತಿ ಸುಮ್ನೆ ಹೀಗೆ ಎಗರಾಡ್ತೀವಿ ಅಷ್ಟೇ ನಾಳೆನೆ ಒಂದ್ ಅನುಕೂಲವಾದ ಮನೆ ಸಿಕ್ಕಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತೀವ ಆ ಖುಷಿಲಿ ಈ ಕೋಪನ್ ಮರಿತೀವಿ ಅದ್ ಸರಿ ಬಿಡಿ ಈಗ ನೀವೇ ನೋಡಿ ನಾನೊಂದ್ ಸಣ್ಣ ಕಾರಣ ಹೇಳ್ದೆ ಅಂತ ಎಷ್ಟು ಬೇಗ ರಾಜಿ ಆಗ್ಬಿಟ್ರಿ ಈ ಉರ್ಬಿಸ್ಲಲ್ಲಿ ಮನೆ ಹುಡುಕಿ ಸುಸ್ತಾಗಿದೆ ಬನ್ನಿ ಏನಾರು ತಣ್ಣಗ್ ಕುಡಿಯೋಣ ಓಕೆ ಇಡ್ಲಿ ವಡೆ ಖಾರ ಬಾತ್ ಕೇಸರಿ ಬಾತ್ ಮಸಾಲೆ ಪ್ಲೇನ್ ಸೆಟ್ ದೋಸೆ ಸ್ಪೆಷಲ್ ಮಸಾಲೆ ಪೇಪರ್ ಮಸಾಲೆ ಸ್ಟಾಪ್ ನೀನ್ ಹೇಳಿದ್ರಲ್ಲಿ 4ನೇದು 2 ಪ್ಲೇಟ್ ತಗೊಂಡ್ಬಾ 4ನೇದ ಯಾವ್ದು ಸರ್ ಅದು ಅಲ್ಲಯ್ಯ ನೀನ್ ಹೇಳಿದ್ ನಿನಗೆ ನೆನಪಿಲ್ಲ ಇನ್ ನಮ್ಗಿರುತ್ತಾ ಯಾವ್ದು ನೀವೇ ಹೇಳ್ಬಿಡಿ ಸರ್ ಹೋಗ್ಲಿ ಕುಡಿಯೋಕೇನಿದೆ ಆಟ ಆದ್ರೆ ಕಾಫಿ ಟೀ ಹಾಲು ಬೋರ್ಮಿಟಾ ಇದೆ ಕೂಲ್ ಡ್ರಿಂಕ್ಸ್ ಆದ್ರೆ ಗ್ರೇಪ್ ಜ್ಯೂಸ್ ಮೋಸಂಬಿ ಆರೆಂಜ್ ಪೈನಾಪಲ್ ಯಾವ್ದು ಕೊಡ್ಲಿ ಸರ್ ಪೂಜಾ ಗ್ರೇಪ್ ಜ್ಯೂಸ್ ಆಯ್ತು ಸರ್ ಬೇಕಾದಾಗ್ಲಿ ನಾನಂತೂ ಮನೆ ಕಟ್ಸೆ ಮದುವೆ ಆಗೋದು ಈ ತಾಪತ್ರ ಯಾರಿಗೆ ಬೇಕು ಹೇಳಿ ಮನೆ ಕಟ್ಸೋಕಾಗಲ್ವಲ್ಲ ಯಾಕೆ ನಿಮ್ಮ ಲೈಫ್ ಸ್ಟೈಲ್ ನೋಡಿ ಹೇಳ್ದೆ ದುಂದಗಾರ ಅಂತಲಾ ಏನ್ ಮಾಡ್ತೀರಾ ಅದ್ ನನ್ ಜಾಯಮಾನ ಹೆಂಡತಿ ಬರ್ತಾಳಲ್ಲ ಬ್ರೇಕ್ ಆಗ್ತಾಳ್ ಬಿಡಿ ಅದಕ್ಕೂ ಮದ್ವೆ ಅಂತ ಆಗ್ಬೇಕಲ್ಲ ಓ ಹೌದಲ್ವಾ ಇದೊಳ್ಳೆ ಸರಿ ಹೋಯ್ತು ಮದ್ವೆ ಆಗೋವರ್ಗೂ ಹುಚ್ಚಿಬಿಡೋಲ್ಲ ಹುಚ್ಚಿಬಿಡೋವರ್ಗೂ ಮದ್ವೆ ಆಗೋಲ್ಲ ಆಹಾ ಸಮಯ ನೋಡಿ ತೊಡರ್ಗಾಲ್ ಕೊಡ್ತೀರಿ ನಾನು ಹಚ್ತೀನಿ ಪ್ಲೀಸ್ ಏನು ಸಿಗರೇಟ್ ಬೆಂಕಿ ಹಚ್ಚೋದು ಅಂದ್ರೆ ಅಷ್ಟೊಂದು ಇಷ್ಟನಾ ಎಸ್ ಐ ಲೈಕ್ ಇಟ್ ಅಮಿತ್ ನೀವು ಸಿಗರೇಟ್ ಸೇದಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಇಟ್ ಗಿವ್ಸ್ ಡಿಫರೆಂಟ್ ಲುಕ್ ಇಸ್ ಇಟ್ ನನಗೇನೋ ಅದ್ರಲ್ಲಿ ವಿಶೇಷ ಕಾಣಲ್ಲ ನಿಮಗೆ ಹೇಗ್ರಿ ಗೊತ್ತಾಗುತ್ತೆ ನೋಡೋರ್ ನಾವ್ ತಾನೇ ಓ ಹೌದಲ್ಲ ಈ ಈಗ ಜಾಕಿ ಶ್ರಾಫೆ ತಗೊಳ್ಳಿ. ಸ್ಟಾರ್ ಆಗಕ್ಕೆ ಮುದ್ದು ಚಾರ್ಮಿನಾರ್ ಸಿಗರೆಟ್ಗೆ ಮಾಡೆಲ್ ಆಗಿರ್ಲಿಲ್ವಾ? ಹೇಗಿತ್ತು ಆ ಮ್ಯಾನ್ಲಿ ಲುಕ್? ಈಗ ಸ್ಟಾರ್ ಆದ್ಮೇಲೂ ಸಿಗರೆಟ್ ಸೆತ್ತಾ ಸ್ಕ್ರೀನ್ ಮೇಲೆ ಅಪಿಯರ್ ಆದ್ರೆ ಹೇಗೆ ತಾನಾ ಹೀರೋ? ಅವನ್ ಬಿಡ್ರಿ, ಡೆಡ್ಲಿ ಹೀರೋ. ಅದೇ ತರ ನೀವನು ಯಾವುದೇ ಹುಡುಗಿ ಆಗ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಜಾಕಿ ವಿಷಯ ಮಾತಾಡ್ತಾ ನನ್ ಜಾಕೆ ಎತ್ತಿಲ್ಲ ತಾನೆ ನೀವು? ಹೋಗ್ಲಿ ಬಿಡಿ, ಇರೋ ವಿಷಯ ಹೇಳಿದ್ರೆ ನೀವು ನಂಬಲ್ಲ. ಈ ಗಂಡಸ್ರೆ ಇಷ್ಟು. ಅಯ್ಯೋ ಕೋಪ ಮಾಡ್ಕೋಬಿಡಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಪೂಜಾ, 92 ಜೂನ್ ತಿಂಗಳದು 4 ಇನ್ವಾಯ್ಸ್ ವೇರಿ ಆಗ್ತಿದೆ. ಮತ್ತೆ ಒಂದು ನಿಮಿಷ, 93 ಜುಲೈಲಿ 2 ಇನ್ವಾಯ್ಸ್ ವೇರಿ ಆಗ್ತಿದೆ. ಅಂಡ್ ಪ್ರೆಸೆಂಟ್ ಇನ್ವಾಯ್ಸ್ ಒಂದೇ ಕರೆಕ್ಟ್ ಆಗಿರೋದು. ಪೂಜಾ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ಚೇಚೆ ಹಾಗೇನಿಲ್ಲ, ಅಂಥದ್ದೇನು ವಿಶೇಷ ಅಂತ. ನೀವ್ ಹಾಕೊಂಡಿರೋ ಈ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಕ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ನಿಜಕ್ಕೂ ನೀವು ಬಟ್ಟೆ ಎಷ್ಟಿರೋ ಮನುಷ್ಯ. ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಬರೀ ಹೊಗಳಿಕೆ ಅಲ್ಲ ರೀ, ಸತ್ಯ. ನೀವು ನನ್ನತ್ತ ಡ್ಯೂಟಿ ಮಾಡೋದ್ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚಾಗುತ್ತೆ. ನನ್ ದೃಷ್ಟಿನೇ ನಿಮಗೆ ಎಲ್ಲಿ ತಾಕುತ್ತೋ. ಮನೆಗ್ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಸದ್ಯ ದೃಷ್ಟಿ ತೆಗೆಗ್ ನಂಗೆ ಯಾರಿದ್ದಾರೆ ಮನೆಯಲ್ಲಿ? ಯಾಕೆ, ನಿಮ್ ಫ್ರೆಂಡ್ ಅಮಿತ್ ಇಲ್ವಾ? ಅವನ್ ತೆಗ್ದ, ನಾನ್ ತೆಗಿಸ್ಕೊಂಡೆ. ಹೋಗ್ಲಿ, ಬೇಗ ಮದ್ವೆನಾದ್ರೂ ಆಗಿ, ಆಗ ನಿಮ್ ಹೆಂಡತಿನೇ ತೆಗಿತಾಳಲ್ವಾ? ಓ ಕಮಾನ್ ಪೂಜಾ. ಪೂಜಾ 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 ಪೂಜಾ. ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ನೀವ್ ಹಾಕೊಂಡಿರೋ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಕ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫ್ರೆಂಟ್ ಲುಕ್. ಯಾವುದೇ ಹುಡುಗಿ ಇರ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಆದ್ರೆ ನೀನು ನನ್ನನ್ನೇ ಕ್ಲೀನ್ ಬೋಲ್ಡ್ ಮಾಡಿದ್ಯಲ್ಲ. ಯಾಕಲ್ಲೇ ನಿಂತ್ಬಿಟ್ರಿ? ದೇವ್ರ ದರ್ಶನ ಮಾಡಲ್ವಾ? ಮಾಡ್ತಾ ಇದ್ದೀನಲ್ಲ. ನಾನೆಲ್ಲಿ ಆ ದೇವರಲ್ಲಿ? ಮನುಷ್ಯರನ್ನೇ ದೇವ್ರು ಅಂತ ನಂಬಿರೋಳು ನಾನು. ಅದಿರ್ಲಿ, ದೇವ್ರನ್ನ ಕೇಳ್ಕೊಂಡ್ರಿ ತಾನೆ ನನ್ನ ಬ್ರಹ್ಮಚರ್ಯದ ಸಂಕಲ್ಪನ ಗಟ್ಟಿಗೊಳಿಸಪ್ಪ ಅಂತ. ಅದು ಇದ್ದಿದ್ದೆ ತಾನೆ. ಅಜಯ್, ನಂಗೊಂದು ಡೌಟ್ ಇದೆ. ಅದೇನು ಅಂದ್ರೆ, ನೀವು ದಿನ ಇದೇ ತರ ಒಂದೇ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾನೆ ಇದ್ರೆ ಅವನಿಗೂ ನಿಮ್ ಪ್ರಾರ್ಥನೆನ ಕೇಳಿ ಕೇಳಿ ರೋಸ್ ಹೋಗಿ ಕಡೆಗೆ ರಿವರ್ಸ್ ಆಗಿ ಎಲ್ಲಿ ವರ ಕೊಟ್ಬಿಡ್ತಾನೋ ಅಂತ. ಚಾನ್ಸಸ್ ತುಂಬಾ ಕಡಿಮೆ ಇದೆ. ಚಾನ್ಸಸ್ ಕಮ್ಮಿ ಇರಬಹುದು, ಆದ್ರೆ ಇದೇ ಎಂತಾಯ್ತು. ಮಾತ್ರ ನೀವು ತುಂಬಾ ಜಾಣರಪ್ಪ. ಏನ್ ಬಂದಿದ್ದು ನಿಮ್ಮ ನೋಡಕ್ಕೆ? ಯಾಕೆ ನೋಡ್ಬಾರ್ದಾ? ಹಾಗೇನಿಲ್ಲ, ಯಾಕೆ ಬರ್ಬಾರ್ದು. ಆದ್ರೂ ದಿನ ಆಫೀಸ್ಲೇ ನೋಡ್ತಿರಲ್ಲ. ಆದ್ರೆ ಪರ್ಸನಲ್ ಆಗಿ ನೋಡಿ ಅಜಯ್, ನಂದೊಂದು ಸಣ್ಣ ಆಸೆ ಇದೆ, ಅದನ್ನ ಈಡೇರಿಸ್ತೀರಾ? ನನ್ನಿಂದ ಸಾಧ್ಯವಾಗೋದಾದ್ರೆ ಖಂಡಿತ. ಪ್ರಾಮಿಸ್? ಇದಕ್ಕೆಲ್ಲ ಆಣೆ ಯಾಕೆ? ನನ್ನಿಂದ ಸಾಧ್ಯವಾದ್ರೆ ಅಂತ ಹೇಳ್ದಲ್ಲ. ನಿಮ್ಮಿಂದ ಖಂಡಿತ ಸಾಧ್ಯ. ಮೊದಲು ಪ್ರಾಮಿಸ್ ಮಾಡಿ. ಇರ್ಲಿ, ಹೇಳಿ. ಮೊದಲು ಕೈ ಇಡ್ರಿ. ಸರಿ ಹೇಳಿ. ವಿಷಯ ಇಷ್ಟೇ, ನಂಗಂತೂ ಸಖತ್ ಬೋರ್ ಆಗೋಗಿದೆ. ದಿನ ಆಫೀಸು ಮನೆ, ಮನೆ ಆಫೀಸು, ಮತ್ತೆ ಆಫೀಸು ಮನೆ, ಮನೆ ಆಫೀಸು, ಇದೇ ಆಗೋಗಿದೆ. ನಾನೇನ್ ಮಾಡ್ಲಿ, ನಂದು ಅದೇ ಕಥೆ ಅಲ್ವಾ? ಅದಕ್ಕೆ ಹೇಳಿದ್ದು, ಇಬ್ರದು ಒಂದೇ ಕಥೆ ಆಗಿರೋದ್ರಿಂದ ಒಂದೇನದ ಮಟ್ಟಿಗೆ ಹಾಯಾಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಅಯ್ಯೋ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಆದ್ರೆ ನನಗೆ ಇಷ್ಟ ಇದೆಯಲ್ಲ. ಸರಿ, ನೀವು ಹೋಗಿ ಬನ್ನಿ. ಬೇಡ ಅಂದ್ರೆ ಯಾರು? ನಿಮ್ ಫ್ರೆಂಡ್ಸ್ ಯಾರು ಇಲ್ವೇನು? ಆಯ್ತು ಬಿಡಿ, ನಾನು ಹೋಗಲ್ಲ. ಏನೋ ನನ್ ಕೋಲಿಗೂ ಒಬ್ಬ ಸಭ್ಯಸ್ಥನ್ ಕಂಪ್ನಿ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಆದ್ರೆ ನೀವೇ ಮುಖ ಮುರಿದಾಗ ಹೇಳಿದ್ಮೇಲೆ ನನಗ್ ತಾನೇ ಯಾಕೆ ಆಸೆ? ಇಟ್ಸ್ ಓಕೆ ಅಜಯ್, ನೆವರ್ ಮೈಂಡ್. ಪೂಜಾ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದು ಬಿಟ್ಟು ಬಿಡಿ, ಆ ವಿಷಯನೇ ಬೇಡ. ನಾನು ಬೇರೆಯವ್ರ ಜೊತೆ ಹೋಗೋದನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಸರಿ ಅಪ್ಪ, ನಿಮ್ ಹಠಾನೇ ಗೆಲ್ಲಿ. ಸರಿ, ಈಗ ಹೋಗೋದು ಹೇಗೆ? ಬಸ್ನಲ್ಲ, ಕಾರ್ನಲ್ಲ? ನಿಮ್ ಹೋಂಡಾ ಇದೆಯಲ್ಲ. थैंक यू पूजा, थैंक यू वेरी मच। ನನಗೆ ಥ್ಯಾಂಕ್ಸ್ ಹೇಳ್ತಿದ್ರಿ? ಇಂತ ಸುಂದರವಾದ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಬಂದ್ರಲ್ಲ ಅದಕ್ಕೆ। ಪೂಜಾ ಈ ಪ್ರಕೃತಿ ನೋಡ್ತಿದ್ರೆ ಸಿಟಿಲಿ ವಾಸ ಮಾಡೋ ನಾವು ಎಂತ ನತದೃಷ್ಟರು ಅಂತ ಅನ್ಸಲ್ವಾ? ಈ ಸುಂದರ ಪರಿಸರದಲ್ಲಿ ಬದುಕ್ತಿರೋ ಜನರ ಬಗ್ಗೆ ನನಗೆ ನಿಜಕ್ಕೂ ಹೊಟ್ಟೆ ಕಿಚ್ಚಾಗ್ತಿದೆ। ಅಜಯ್ ನಾನು ಇಲ್ಲಿಗೆ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ಯಾಕೆ? ನೀವೊಬ್ಬ ಸಹೃದಯಿ ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ। ನೀವು ತುಂಬಾ ಹೊಗಳ್ತಿರಪ್ಪ ಪೂಜಾ, ಈ ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಲ್ಲ? ನೀವು ಹೇಳೋದು 100% ಕರೆಕ್ಟ್ ಅಜಯ್। ಪೂಜಾ ನನಗನ್ಸುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬೆಟ್ಟ ಗುಡ್ಡ ಕಾಡು ನದಿ ಇರೋದೇ ಇಲ್ಲ ಅಂತ। ಈ ದುರಂಕಾರಿ ಮನುಷ್ಯ ಪ್ರಕೃತಿನೆಲ್ಲ ಹಾಳು ಮಾಡ್ತಿರೋದು ನೋಡಿ ರೋಷ ಉಕ್ಕತ್ತೆ। ಪ್ರಕೃತಿನ ಪ್ರೀತಿ ಆರಾಧಿಸು, ನೀವು ಮದುವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅಯ್ಯೋ ಏನಾಯ್ತು? ರಕ್ತ ಬರ್ತಾ ಇದೆ। ಏನ್ರಿ ಅಜಯ್ ಒಂದ್ ತೊಟ್ಟು ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ। ಓಹೋ ನಿಮ್ಗೆ ಹೇಗೆ ಗೊತ್ತಾಗಬೇಕಿದ್ರೆ ಬೆಲೆ? ಈ ರಕ್ತ AB ನೆಗೆಟಿವ್ ಗ್ರೂಪ್ದು, ಇದು 1000 ಕೊಬ್ರಲ್ಲಿ ಮಾತ್ರ ಇರೋವಂಥದ್ದು ಗೊತ್ತಾ? ಪಿಕ್ನಿಕ್ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ನೀವೊಬ್ಬ ಸಹೃದಯಿ ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ। ಪೂಜಾ ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದುವೆನ ಯಾಕೆ ದ್ವೇಷಿಸ್ತೀರಾ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಹರೆಯದಾರ ಮನೆ ಬಾಗಿಲ ತೆರೆಸಿದಳು, ಪ್ರೇಮದ ರಾಜ್ಯದ ಓಲಗ ನಡೆಸಿದಳು। ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ತೆರೆಸಿದನು ಪ್ರೇಮದ ರಾಜ್ಯದ ಓಲಗ ನಡೆಸಿದನು। ಲೋಕದ ಮುಗಿಲಿಂದ ಕಾಲು ಜಾರಿದ ರತಿವಳು ನನ್ನವಳು ಕಾರಂಜಿ, ಪ್ರೇಮಲೋಕದ ಬನದಲ್ಲಿ ಗಿಣಿಯು ಸೋಗದ ಹಣ್ಣಿವಳು ನನ್ನವಳು ಅಪರಂಜಿ, ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನೇ ಮೀಟಿ ನಿಂತ ರಥನ ಎಳೆದು ನನ್ನ ವ್ರತನ ಮುರಿದು, ಒಲವಿನ ಹಾಲಲಿ ಚೆಲುವಿನ ಜೇನಲಿ ಬದುಕಿನ ಬಾಯಿಗೆ ಚುಂಬಿಸುತ್ತ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಹರೆಯದ ಅರಮನೆ ಬಾಗಿಲ ತೆರೆಸಿದಳು, ಪ್ರೇಮದ ರಾಜ್ಯದ ಓಲಗ ನಡೆಸಿದಳು। ಮನದಲ್ಲಿ ಪ್ರೇಮ ಶಾಸನವ ಕಡೆದವನು ನಂದವನು ಕಲೆಗಾರ. ನಾನು ನೀನು ಒಂದೆಂದು ಭಾವಲಿಪಿಯಲ್ಲಿ ಬರೆದವನು ನಂದವನು ಮನಚೋರ. ನಾನು ಹೂವಿಟ್ಟ ಮಳ್ಳಿ ಇವನ ಮೈಯಲ್ಲಿ ಬಳ್ಳಿ, ಸುಗ್ಗಿ ಸುವಾಲೆಯಂತೆ ನಾವು ಒಂದಾದೆವಿಲ್ಲಿ. ಪದಗಳ ಪಾಡಿಸಿ ಸ್ವರಗಳ ಸೇರಿಸಿ ಪ್ರೇಮದ ರೂಪವ ತೋರಿಸಿ ಅನುರಾಗ ಚೆಲ್ಲಿದನು ಹೃದಯಾನ ಗೆಲ್ಲಿದನು. ಅನುರಾಗ ಚೆಲ್ಲಿದನು ಹೃದಯಾನ ಗೆಲ್ಲಿದನು. ಹರೆಯದ ಅರಮನೆ ಬಾಗಿಲ ತೆರೆಸಿದನು, ಪ್ರೇಮದ ರಾಜ್ಯದ ಓಲಗ ನಡೆಸಿದನು. प्रॉब्लम अजय यो ಎಲ್ಲೆಲ್ಲ ನೀನು ಹುಡುಕೋದು ಯಾಕೆ ಸರ್? ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಕತೆ ಎಲ್ಲಿ ಅಂದ್ರೆ ಆ ಮೋಟ್ ಗೋಡೆ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಇರೋದು ಆ ಸೈಕಲ್ ಶಾಪು, ಇಲ್ಲ ಅಂದ್ರೆ ಟೀ ಅಂಗಡಿ, ಇಲ್ಲ ಅಂದ್ರೆ ಸೌದೆ ಡಿಪೋ. ಅದ್ ಸರಿ, ಮನೆ ನೋಡಿದ್ಯಾ? ಎಲ್ಲ ರೆಡಿಯಾಗಿ ಥಳಥಳ ಅಂತೈತೆ. ಹೌದಾ, ಎಲ್ಲಿ? ಇಲ್ಲೇ ಸೆಕೆಂಡ್ ಕ್ಲಾಸ್ ನಲ್ಲಿ. ಏನೇನಿದೆ? ಮೋಲ್ಡು, ಕೊಳಾಯಿ, ಎರಡು ರೂಮು, ಒಂದ್ ಕಿಚನ್. ಎರಡು ರೂಮು ಕಿಚನ್ ಎಲ್ಲ ಇದೆ ಎಂದೆ. ಸುತ್ತಮುತ್ತ ಹಾಗೆ ಪರವಾಗಿಲ್ವಾ? ಅದ್ ಯಾಕೆ ಕೇಳ್ತೀರಾ? ಹಿಂದ್ಗಡೆ ಪಾರ್ಕು, ಮುಂದ್ಗಡೆ ದೇವಸ್ಥಾನ, ಬಲಗಡೆ ಬಸ್ ಸ್ಟಾಪು, ಎಡಗಡೆ ಟಾಕೀಸು. ಅಡ್ವಾನ್ಸ್ 25 ಕೇಳ್ತಾವನೆ. ನಾನ್ ಸ್ವಲ್ಪ ಉಗಿದ್ರೆ 10ಕ್ಕೆ ಬರ್ತಾನೆ. ಬಾಡಿಗೆ? ಬಾಡಿಗೆನೂ ಅಷ್ಟೇ ಸರ್, 1500 ಕೇಳ್ತಾವನೆ. ನಾನ್ ಸ್ವಲ್ಪ ಗುರ್ರಾಯಿಸಿದ್ರೆ 750ಕ್ಕೆ ಬರ್ತಾನೆ. ಅಡ್ರೆಸ್ ಎಲ್ಲಿದೆ? ಇಲ್ಲೇ ಇದೆ ಸರ್. ತಗೊಳ್ಳಿ. ಅಂತೂ ನಂದೊಂದು ತಲೆನೋವು ಹೋದಾಗಾಯ್ತು. ಮನೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಗೊಂದಕ್ಕಿಂತ ಜಾಸ್ತಿ ತಲೆ ಇದೆ ಅಂತ ಆಯ್ತು? ಹಾಗಲ್ಲ ರೀ, ತಲೆ ಇರೋದ್ ಒಂದೇನೆ, ಆದ್ರೆ ಅದ್ರಲ್ಲಿರೋ ಪ್ರಾಬ್ಲಮ್ಸ್ ಹಲವಾರು ತಂದೆ. ಓಹೋ ಹಾಗೆ. ಒಂದ್ ಕೆಲ್ಸ ಮಾಡಿ, ನಿಮ್ ಪ್ರಾಬ್ಲಮ್ಸ್ ಏನೇನಿದೆಯೋ ಅದನ್ನೆಲ್ಲ ಒಂದ್ ಲಿಸ್ಟ್ ಮಾಡಿ ನನ್ ಕೈ ಕೊಡಿ. ಚುಟ್ಕಿ ಚುಟ್ಕಿ ಹೊಡಿಯೋದ್ರಲ್ಲಿ ಎಲ್ಲ ಸಾಲ್ವ್ ಮಾಡ್ತೀನಿ. ಹೌದು, ನಿಮಗ್ ಮನೆ ಹಿಡಿಸ್ತು ತಾನೆ? ಸೆಲೆಕ್ಟ್ ಮಾಡಿರೋರು ಯಾರು ಹೇಳಿ? ನಮ್ ಹೀರೋ ಅಲ್ವಾ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೀವೆಷ್ಟು ಒಳ್ಳೆಯವರು, ನಂಗೋಸ್ಕರ ರಿಸ್ಕ್ ತಗೊಂಡ್ರಿ. ಜೀವನದಲ್ಲಿ ಕೆಲವ್ರಿಗೋಸ್ಕರ ಮಾತ್ರ ಈ ರೀತಿ ರಿಸ್ಕ್ ತಗೋಬೇಕಾದ್ರೆ ಆ ತಗೊಂಡ್ ರಿಸ್ಕ್ ಅಲ್ಲ, ಅಭಿಮಾನ. ನನ್ ಬಗ್ಗೆ ನಿಮ್ಗೆ ಇಷ್ಟು ಅಭಿಮಾನ ಇದೆಯಲ್ಲ, ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್, ಬೇರೆ ಏನಿಲ್ವಾ? ಬೇರೆ ಏನ್ ಬೇಕು ಹೇಳಿ, ತಕ್ಷಣ ಸ್ಯಾಂಕ್ಷನ್. ನೀವ್ ಇಷ್ಟಪಟ್ಟಿದ್ದು? ಹೌದಾ, ಸದ್ಯಕ್ಕೆ ಇದನ್ನ ತಗೊಂಡಿ ರೀ. ನೀವೇನ್ರಿ ಹೀಗಿಲ್ತೀರಿ? ನೋವಾಯ್ತಾ? ಖುಷಿ ಆದಾಗ ತಡಿಯೋಕಾಗದೆ ಒಂದ್ಸತಿ ಹೀಗ್ ಮಾಡ್ಬಿಡ್ತೀನಿ. ಸಾರಿ ರೀ. ಸರಿ ರೀ. ಅಮಿತ್, ಅಡ್ವಾನ್ಸ್ ಹಣ ನಾಳೆ ಕೊಟ್ರಾಗತ್ತಲ್ಲ? ನಮ್ಮಿಬ್ರು ಮಧ್ಯೆ ವ್ಯವಹಾರ ಎಂತದ್ದು, ಮೊದ್ಲು ಹೊಟ್ಟೆಗೆ ಏನಾದ್ರು ಹಾಕ್ಸ್ರಿ. ಆಯ್ತು, ಈ ಖುಷಿಲಿ ಟ್ರೀಟ್ ಕೊಡ್ತೀನಿ. ಓಕೆ. ಏನಿದು? ಏನ ಕಾಣಲ್ವಾ? ಉಂಡೆ. ಉಂಡಿ ಅಂತ ಗೊತ್ತು, ಅದಕ್ಕೆ ದುಡ್ಡು ಹಾಕ್ಬೇಕು ಅಂತಾನೂ ಗೊತ್ತು. ಅದಕ್ಕೊಂದು ಕಾರಣ ಬೇಡವಾ? ಕಾರಣನ ಗಣೇಶನ್ ಕುರ್ಸೋಕೆ. ಎಲ್ಲಿ? ಇವನ್ಗೆ ಅಡ್ರೆಸ್ ಬೇರೆ ಬೇಕಂತ ಕಣ, ಹಂಪನ್ ಕಟ್ಟೆಯಲ್ಲಿ ಕಣ. ನೋಡಿ ನೋಡಿ, ನೀವು ಈ ತರ ಎಲ್ಲ ಮರ್ಯಾದೆ ಕೊಡದೆ ಮಾತನಾಡಬೇಡಿ. ಗಲ್ಲಿ ಗಲ್ಲಿಯಲ್ಲಿ ಗಣೇಶನ ಕೂರಿಸ್ತಾರೆ, ಅವರಿಗೆ ನಮ್ಮ ಕೈಲಾದಷ್ಟು ಕೊಡ್ತೇವೆ. ನೀವು ಹೀಗೆ ಬಂದು ರಂಪ ಮಾಡಬಾರದು. ತೆಗೆದುಕೊಳ್ಳಿ. ಏಯ್, ಭಿಕ್ಷೆ ಕೊಡ್ತಾ ಇದೀಯಾ? ಎತ್ತ 500. 500 ಸಾಧ್ಯ ಇಲ್ಲಪ್ಪ, ಸುಮ್ಮನೆ ಬಿಸ್ನೆಸ್ ಟೈಮ್ ನಲ್ಲಿ ತೊಂದರೆ ಕೊಡಬೇಡಿ. ಹೋಗಿ. ಎತ್ಲ ಲಾಂಗು. ಎಂತ ಲಾಂಗು? ಈ ಗೊಡ್ಡ ಬೆದರಿಕೆಗೆಲ್ಲ ಹೆದ್ರೋನಲ್ಲ ನಾನು. ಹೋಗಿ. ಏನು ಆ ಆಟ ಆಡ್ತಾ ಇದೀಯಲ್ಲ ಹೇಳಿ ಸರ್. ಯೋ ಏನ್ರಯ್ಯ ಇಷ್ಟು ದೊಡ್ಡ ಗಂಡಸರಾಗಿ ಇಂಥವ್ರ ಮೇಲೆ ಕೈ ಮಾಡ್ತಿರಲ್ಲಯ್ಯ ಬಿಡ್ರಯ್ಯ. ಕಾಸು ನೀನ್ ಕೊಡ್ತೀಯಾ ನಾನು ಯಾಕೆ ಕೊಡ್ಲಿ? ಮತ್ತೆ ಅವನಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ? ಇನ್ನೇ ನಿನಗೆ ಮಾಡ್ಬೇಕಾ? ನನಗೇನ್ ಬೇಡ ಅವನಿಗೆ ಮಾಡು. ಕಾಸು ಕೊಡ್ಸು. ಕಾಸು ಯಾಕೆ ಕೊಡಿಸ್ಲಿ? ಕಾಸು ಕೊಡ್ಸಲ್ಲ. ಅರೆ ಕಾಸು ಕೊಡ್ಸಲ್ಲ ಅಂದ್ರೆ ಸಪೋರ್ಟ್ ಯಾಕೆ ಮಾಡ್ತಿದ್ಯಾ? ಏಯ್ ಸಪೋರ್ಟ್ ಮಾಡ್ತೀನಿ ನಿಂಗೇನೋ. ಏಯ್ ನೋಡು ಈ ತರ ಕೈ ಎತ್ತೋದು ನಮ್ ಬಾಸ್ ಗಿಡ್ಸಲ್ಲ. ಓಹೋ ನಿಮಗ್ ಬಾಸ್ ಬೇರೆ ಒಬ್ಬ ಇದಾನ? ಯಾವನವನು? ಇವನೇನಾ ನಿಮ್ ಬಾಸು? ಬಾಸ್ ಅಂದ್ರೆ ಮುದ್ಕ ಅನ್ಕೊಂಡಿದ್ದೆ, ಇನ್ನು ಬಚ್ಚಾನೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರಿ ಮುಖ ನೋಡಿದ್ರೆ ಮುದ್ದಾಗಿದೆ, ಸುಮ್ಮನೆ ಡ್ಯಾಮೇಜ್ ಮಾಡ್ಕೋಬೇಡಮ್ಮ. ರೈಟ್ ಹೇಳಮ್ಮ. ಏಯ್ ನೀನ್ ರೈಟ್ ಹೇಳು. ರೈಟ್ ಹೇಳ್ಬೇಕಾ? ಹ್ಮ್, by all means. ಒಳ್ಳೆ ಸ್ಟೈಲ್ ಅಲ್ಲಿ ಫೈಟ್ ಮಾಡ್ತೀಯ. ಯು ಆರ್ ಎ ರಿಯಲ್ ಫೈಟರ್. ಐ ಲೈಕ್ ಇಟ್. ಸಿ ಯು. ವಾವ್, ಗಂಡಸೂಂದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರಿಗೆ ನಿಮ್ಮಂತ ಗಂಡ ಸಿಕ್ಕರೆ ಅದು ಅವ್ರ ಪುಣ್ಯ. ಯಾಕೆ ಅಂದ್ರೆ ಧೈರ್ಯವಾಗಿ ಹುಡುಗಿರು ಪಬ್ಲಿಕ್ ನಲ್ಲಿ ಸೇಫ್ ಆಗಿ ಓಡಾಡಬಹುದಲ್ಲ, ಅದಕ್ಕೆ. ವಾಟ್ ಯು ಸೇ? ಅಯ್ಯೋ ರಕ್ತ. ನನ್ನ ಸೀರೆ. ನನಗಿಷ್ಟ ಚಂದ ಕಾಣುತ್ತೀಯಂತ, ಚಂದ ನೋಡುತ್ತೀಯಂತ, ಚಂದ ಹಾಡುತ್ತೀಯಂತ, ಚಂದ ಬಾಳುತ್ತೀಯಂತ. ನೂರಾರು ಹುಡುಗಿಯರಲ್ಲಿ ಓ ಓ ಓ ನೀನೇ ನೀನೇ ನನಗಿಷ್ಟ. ಅತಿಯಾದ ಮಾತಿಲ್ಲ, ಮಿತಿ ಮೀರೋ ನಗುವಿಲ್ಲ, ಗತಿ ಮೀರೋ ನಡೆಯಿಲ್ಲ, ಯತಿಪ್ರಾಸ ಚೆಲುವೆಲ್ಲ, ಬಯಲು ಸೀಮೆಯ ಸೊಗಡೆಲ್ಲ ತುಂಬಿದ ಹೂವೇ. ತುಂಬಿ ತುಳುಕುವ ಜಗದಲ್ಲಿ ಪ್ರೇಮಿಗಳು ನಾವೇ. ನೂರಾರು ಹುಡುಗಿಯರಲ್ಲಿ ಆ ಆ ಆ ನೀನೇ ನೀನೇ ನನಗಿಷ್ಟ. ಚಂದ ಕಾಣುತ್ತೀಯಂತ, ಚಂದ ನೋಡುತ್ತೀಯಂತ, ಚಂದ ಹಾಡುತ್ತೀಯಂತ, ಚಂದ ಬಾಳುತ್ತೀಯಂತ. ನೂರಾರು ಹುಡುಗಿಯರಲ್ಲಿ ನೀನೇ ನೀನೇ ನನಗಿಷ್ಟ. ಸುಖವಾಗಿ ಸ್ವೀಕರಿಸು, ಶುಭವಾಗಿ ಮೇಳೈಸು, ರತಿಯಾಗಿ ಓಲೈಸು, ಸತಿಯಾಗಿ ಆಧರಿಸು. ಒಲವ ಮೋಹದ ಓಟದಲ್ಲಿ ಮೊದಲಿಗ ನಾನಮ್ಮ. ಹೃದಯ ಕದಿಯುವ ಪಂದ್ಯದಲ್ಲಿ ಬಹುಮತಿ ನೀನಮ್ಮ. ನರಸಿ ನೂರಾರು ಹುಡುಗಿಯರಲ್ಲಿ ಓ ಓ ಓ ನೀನೇ ನೀನೇ ನನಗಿಷ್ಟ. ಚಂದ ಕಾಣುತ್ತೀಯಂತ, ಚಂದ ನೋಡುತ್ತೀಯಂತ, ಚಂದ ಹಾಡುತ್ತೀಯಂತ, ಚಂದ ಬಾಳುತ್ತೀಯಂತ. ನೂರಾರು ಹುಡುಗಿಯರಲ್ಲಿ ನೀನೇ ನೀನೇ ನನಗಿಷ್ಟ. बंदे ओ बंदे पा हेलो हीरो बने बने याक्री गरगप्प निंताग निंत्बिट्री बने येन अवसरद जनारी नीवु अष्टोंद सारीना बेल माडोदु स्नान माडि ड्रेस चेंज माडोक्कू टाइम कोडलिल्ल नीवु आ 1 निमिष प्लीज कूत्कोळ्ळि ड्रेस चेंज माड्कोंड बंद्बिड्तीनि. मने इन्नु स्वल्प अरेंज माडबेकु. साकु साकु इदे बेकादष्ट आगोय्तु. हौदु इदु यारिदु? नम्मप्प नम्मम्म नानु. निम्मप्प अम्म सरि आद्रे नीवेल्री काणोदे इल्ल? सरियाग नोड्री काणिस्तीनि. ए नम्म हत्रने रेल बिड्तीरा? कोड्री इल्ली. इदु यारु? नम्मप्प इदु नम्मम्म. अच्चरी नीवेल्री? इदु यार्री? निम्म तायि. इदेनु? निम्म तायि होट्टे. नानु इद्रोळगिदीनि. नम्मम्म बसरियागिद्दाग तेक्सिद फोटो. ए नीवु चेन्नागि जोक माड्तीरा. सरि सरि बन्नि तिंडी तिन्नोण. ओहो डबल कार्ड बेरे बंद्बिट्टिदे. मुंदे बेकागुत्तल्ल. ತಿಂಡಿ ರುಚಿ ನೋಡಿದ್ರೆ ಇನ್ಮೇಲೆ ಇಲ್ಲೇ ಬಂದ್ಬಿಡೋಣ ಅನ್ಸುತ್ತೆ. ಓ ಧಾರಾಳವಾಗಿ ನಂದೇನು ಅಭ್ಯಂತರ ಇಲ್ಲ. ಬೆಳಗ್ಗೆ ತಿಂಡಿ ಇಲ್ಲಿಗೆ ಬಂದ್ಬಿಡಿ, ಮಧ್ಯಾಹ್ನದ ಊಟ ಆಫೀಸ್ಗೆ ತರ್ತೀನಿ, ರಾತ್ರಿ ಮತ್ತೆ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ. ಅಜಯ್, ಪಾರ್ಟಿ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣ್ತಾನಲ್ವಾ? ಯಾರು? ಅದೇ ಬಾಲು ಸರ್ಜಾಗ್ ಬಂದಿದಾನಲ್ಲ ಹೊಸ ಮ್ಯಾನೇಜರ್ ಅನಿಲ್, ಅವನು. ಯಾರು ಹಿಂಗಿದ್ರೆ ನಿಂಗೇನಯ್ಯ, ನಿನ್ ಕೆಲಸ ಮಾಡ ಮಾರಯ್ಯ. ಹಾಗಲ್ವೋ, ಪಾರ್ಟಿ ನೋಡಕ್ಕೆ ಎಷ್ಟು ಲಕ್ಷಣವಾಗಿದ್ದಾನೆ. ನೆನ್ನೆ ಬಾಲು ಸರ್ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪನೂ ಸ್ಮೈಲ್ ಬೇಡವಾ. ಅದ್ರಲ್ಲೂ ನಾನು ಅವನಿಗೆ ಚಿಕನ್ ಕೊಡ್ಬೇಕಾದ್ರಂತೂ ಅವ್ನು ನನ್ನೇ ಒಂಥರ ಅನುಮಾನದಿಂದ ನೋಡ್ತಿದ್ದ. ಬಂದವ್ರಿಗೆಲ್ಲ ನನ್ ಮೇಲೆ ಕಣ್ಣು. ಅದೇನೋ ಗಾದೆ ಹೇಳ್ತಾರಲ್ಲ, ಕಳ್ಳನ ಮನ್ಸು ಹುಳ್ಳುಳ್ಗೆ ಅಂತ. ಹಾಗಾಯ್ತು ನಿನ್ ಸಮಾಚಾರ? ಆಯ್ತು ಬಿಡಪ್ಪ, ನನ್ ಸಮಾಚಾರ ಹಾಗಂತಲೇ ಇಟ್ಕೋ. ಅದೇ ಲೇಡಿ ಸ್ಟಾಫ್ ಪರಿಚಯ ಮಾಡ್ಕೊಡ್ಬೇಕಾರೆ ಸ್ಮೈಲ್ ಮಾಡ್ದ. ಆ ಮುದುಕ್ ಬಡ್ಡಿ ಮಗ ಹೊಸ ಮ್ಯಾನೇಜರ್ಗೂ ಫಿಟ್ಟಿಂಗ್ ಇಟ್ಟಿರ್ಬೇಕು. ಯಾರು, ಸೀತಾರಾಮಯ್ಯನ? ಹೌದು ಕಣ. ಕಾಫಿ. ಥ್ಯಾಂಕ್ ಯು ಚಿನ್ನ. ಸರ್ ನಿಮ್ಗೆ ಇಲ್ಲೇ ಕೊಡ್ಲೋ ಇಲ್ಲ ಮಾಮೂಲ್ ನಂಗೆ ಎಲ್ಲಾ ಹೆಣ್ಮಕ್ಳು ಟೇಬಲ್ ಮೇಲೆ ಒಂದೊಂದು ಇಡ್ಲೋ? ಈ ನನ್ನ ಮಗ ಒಬ್ಬ ನನ್ ಟೇವಣಿ ಕಳೆಯಕ್ಕೆ. ಲೋ ಚೆನ್ನ, ನಿನ್ಗೇನ್ ಅನ್ಸುತ್ತೋ ಹೊಸ ಮ್ಯಾನೇಜರ್ ನೋಡಿದ್ರೆ? ಸಾರ್ ನಂಗ್ ಅನ್ಸುತ್ತೆ ಈ ಆಫೀಸ್ ನಲ್ಲಿ ಓತ್ಲಾ ಹೊಡಿಯೋರ್ನೆಲ್ಲ ಮಟ್ಟ ಹಾಕ್ಬೇಕು ಅಂತಲೇ ಹೆಡ್ ಆಫೀಸ್ ನವರು ಇವ್ರನ್ನೇನಾದ್ರೂ ಕಳ್ಸಿರ್ಬೋದಾ ಅಂತ. ನನ್ನ ಮಗನೇ, ಓತ್ಲಾ ಹೊಡಿಯೋ ನಾನಾ ನೀನಾ? ನಾನೋ ಇನ್ನೊಬ್ರು, ಅದ್ ಆಫೀಸ್ಗೆ ಗೊತ್ತಾಯ್ತು ಬಿಡಿ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಸೀತಾರಾಮು, ಇಷ್ಟು ದಿವಸ ನೀನ್ ನನಗೆ ಸಹಾಯ ಮಾಡ್ದಂಗೆ ಇನ್ ಮುಂದಕ್ಕೆ ಇವ್ರಿಗೂ ಸಹಾಯ ಮಾಡ್ಲಿ ಸರ್. ನಾನು ಇನ್ ಬರಲಾ? ಆಯ್ತು ಸರ್, ನಮಸ್ಕಾರ. ಬರ್ತೀನಿ. ಓಕೆ ಸರ್. ಮಿಸ್ಟರ್ ಸೀತಾರಾಮ್, ಕಂಪ್ಯೂಟರ್ ಸೆಕ್ಷನ್ ಎಲ್ಲ ಯಾರು ನೋಡ್ಕೋತಾ ಇದ್ದಾರೆ? ಮಿಸ್ ಪೂಜಾ ನೋಡ್ಕೋತಾ ಇದ್ದಾರೆ. ಐ ಸಿ. ಪೂಜಾ ಅಲ್ಲದೆ ಈ ಆಫೀಸ್ನಲ್ಲಿ ಬೇರೆ ಯಾರು ನೋಡ್ಕೋಬಹುದು ನಿಮ್ಮ ಅಭಿಪ್ರಾಯ? ಬೇರೆ ಅಮಿತ್ಗೆ ಕಂಪ್ಯೂಟರ್ ಅಲ್ಲಿ ಚೆನ್ನಾಗಿ ಪರಿಶ್ರಮ ಇದೆ ಸರ್. ಐ ಸಿ. ಒಂದು ಕೆಲಸ ಮಾಡಿ, ಇವತ್ತಿನಿಂದ ಅಮಿತ್ ಕಂಪ್ಯೂಟರ್ ಸೆಕ್ಷನ್ ನೋಡ್ಕೊಳ್ಳೋದಕ್ಕೆ ಹೇಳಿ. ಅಟ್ ದ ಸೇಮ್ ಟೈಮ್ ask Pooja to be my personal secretary. Am I right? As you wish, sir. Okay, carry on. Sorry, sir. For you. No thanks. Chenna? Bande madam. Chenna? Yen heli madam, 4 divasina ee file galella ille kolita biddide. Nan table ennu corporation totti anta tilkondra? Idu seri 5ನೇ ಸಲ ಈ ವಿಷಯ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. Sorry madam. Sorry ಕೇಳೋ ಅಭ್ಯಾಸ ಮಾಡ್ಕೋಬೇಡಿ ಚೆನ್ನ. ಈ ಫೈಲ್ ತಗೊಂಡು ಹೋಗಿ ಬಾಬು ಕೈಲಿ ಕೊಡಿ. ಪೂಜಾ, ಹಾಗೆಲ್ಲ ಬಹುವಚನದಲ್ಲಿ ಮಾತಾಡಿ ಅವರನ್ನ ತಲೆ ಮೇಲೆ ಕೂರಿಸ್ಕೋಬೇಡಿ. ಯಾಕೆ? ಅವರೇನು ಮನುಷ್ಯರಲ್ವಾ? ಜಗತ್ನಲ್ಲಿ ಎಲ್ಲರೂ ಕೂಲಿಗಳೇರಿ, ಒಬ್ಬೊಬ್ಬರದು ಒಂದೊಂದು ಗ್ರೇಡ್ ಅಷ್ಟೇ. ಎಸ್ ಸರ್, ಈಗ ಬಂದೆ. ಹೆಂಗೆ ನಮ್ಮ ಮೇಡಮ್ ಒಳ್ಳೆ ಬುಲೆಟ್ ಬುಲೆಟ್ ಇದ್ದಂಗೆ ಅಲವ್ರ. ಹೋಗಲೇ ನನ್ನ ಮಗನೇ. ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್. ಓ ಕಮ್ ಆನ್ ಅಮಿತ್, ನಮ್ಮಿಬ್ಬರ ಮಧ್ಯೆ ರಿಕ್ವೆಸ್ಟ್ ಅಂತದ್ದು ಏನ್ ಹೇಳಿ? ಏನಿಲ್ಲ, ಇವತ್ತು ಡಿನ್ನರ್ ಹೊರಗಡೆ ಹೋಗೋಣ ಅಂತ. ಕಂಪನಿ ಕೊಡ್ತಿರಲ್ಲ? ಓ ಸಾರಿ ಅಮಿತ್, ಇವತ್ತು ಸಾಯಂಕಾಲ ಬಾಸ್ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್. ವಾವ್, ಗಂಡ ಸೋದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರಿಗೆ ನಿಮ್ಮಂಥ ಗಂಡ ಸಿಕ್ಕರೆ ಅದವ್ರ ಪುಣ್ಯ. ಸಾರಿ ಅಮಿತ್, ಇವತ್ತು ಸಂಜೆ ಬಾಸ್ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಇವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಅಜಯ್ ಸಿಕ್ತಾನೋ ಏನೋ? ಅದೇನೋ ತಲೆ ಬಗ್ಗಿಸ್ಕೊಂಡು ಫೈಲಲ್ಲಿ ಹುಡುಕ್ತಿದ್ದೆ. ಏನು ಹುಡುಕ್ತಿಲ್ವಲ್ಲ? ಥೋ ನನ್ ಮಗನೇ, ಬೆಳಗ್ಗೆನೆ ಕಾಲು ಎಳಿತಿಯಲ್ಲೋ. ನನ್ ಕಷ್ಟ ನನ್ಗೆ. ನಾನೇನ್ ಮಾಡ್ಲಮ್ಮ, ನೀನ್ ನೋಡಿದ್ರೆ ಕಿರಿಕ್ ಮಾಡ್ಬೇಕು ಅನ್ಸುತ್ತೆ. ಒಳ್ಳೆ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದೆಯಾ? ಸಾರಿ ಸಾರಿ. ಬಗ್ಗಿದ್ರೆ ಜುಟ್ಟು ಹಿಡಿತೀರಾ, ಎದ್ರೆ ಕಾಲು ಹಿಡಿತೀರಾ? ಹೌದು, ನಾಳೆ ನಾಡಿದ್ 2 ದಿನ ರಜಾ ಇದೆಯಲ್ಲ, ಯಜಮಾನ್ರದ್ದು ಏನ್ ಪ್ರೋಗ್ರಾಮು? ರೂಮ್ ನಲ್ಲೇ ಇರ್ತಿರೋ? ಯಾಕೆ ಇಲ್ಲಿ ನನ್ನ ತಲೆ ತಿಂದಿ ಸಾಲದು ಅಂತ ಅಲ್ಲಿ ಮೆದುಳಿಗೆ ಕೈ ಹಾಕೋಣ ಅಂತಾನ? ಹೋಗಲ್ಲ, ನಿನ್ನ ಮೆದುಳಿಗೆ ನಾನು ಯಾಕೆ ಕೈ ಹಾಕ್ಲಿ? ನಾನು ನನ್ನ ಕನಸಿನ ಹುಡುಗಿ ಜೊತೆ ಸುತ್ತಾ ಇರ್ತೀನಿ. ಈಗ ನನ್ನ ಲೈಫ್ ಸ್ಟೈಲೇ ಬೇರೆ ಕಣಮ್ಮ. ಹೊಸ ಜಾಗ, ಹೊಸ ಹುಡುಗಿ, ಹೊಸ ಜೀವನ, ಹೊಸ ಹುಡುಗಿ. ಅದ್ಯಾರಪ್ಪ ಅಂತ ಪುಣ್ಯಾತ್ಮರು. ಪಾಪ ಬಡ ಬ್ರಹ್ಮಚಾರಿ, ನಿನ್ನ ಹತ್ರ ಅದೆಲ್ಲ ಯಾಕಂತೆ ಪುರಾಣ. ಕೆಲಸ ನೋಡು. ಆಯ್ತಪ್ಪ. ನನ್ ಮಗ ರಜಾ ದಿನನೂ ರೂಮಲ್ಲಿ ಇರಲ್ಲ ಅಂತಾನಲ್ಲ, ನಾನೊಬ್ನೇ ಏನ್ ಮಾಡ್ಲಿ? ಎಸ್ ಕರೆಕ್ಟ್. ಹೋದ್ ಸಾರಿ ಪೂಜಾ ಕರ್ಲು ಅಂತ ಅವಳ ಜೊತೆ ನಾನ್ ಪಿಕ್ನಿಕ್ ಹೋಗಿದ್ದೆ. ಈಗ ಯಾಕೆ ನನ್ ಜೊತೆ ಅವಳು ಬರಬಾರ್ದು? ಹಲೋ, ಓಕೆ ಸರ್, ಈಗ ಬಂದೆ. ಲಂಬು ಕಾಲಿಂಗ? ಇಲ್ಲ, ಅವ್ರ ಅಪ್ಪ ಅಯೋಗ್ಯಂತ ಅಂದು. ನನ್ನ ಮಗನ ಮೂಗ್ ಮೇಲೆ ಕೋಪ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಮಿಸ್ಟರ್ ಅಜಯ್, ಅಮೃತ್ಸರ್ ನಿಂದ ನಮ್ಗೆ ಮಿಲಿಟರಿ ಡಿವೈಸಸ್ ಆರ್ಡರ್ ಬಂದಿತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗತ್ತೆ? ಕಡಿಮೆ ಅಂದ್ರೆ 1 ವಾರ ಬೇಕಾಗತ್ತೆ ಸರ್. ಆಯ್ಸಿ, ಹಾಗಿದ್ರೆ ನೋ ಪ್ರಾಬ್ಲಮ್. ನಾನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಕರೆಸಿದ್ದು. ನಾಳೆಯಿಂದ 1 ವಾರ ನಾನು ಊರಿನಲ್ಲಿ ಇರೋದಿಲ್ಲ, ಊಟಿಗೆ ಹೋಗ್ತಾ ಇದ್ದೀನಿ. ಆಲ್ ಇಂಡಿಯಾ ಲೆವೆಲ್ ನಲ್ಲಿ ನಮ್ಮ ಕಂಪನಿ ಕಾನ್ಫರೆನ್ಸ್ ಇದೆ. ಐ ವಾಂಟ್ ಯು ಟು ಲುಕ್ ಆಫ್ಟರ್ ದ ಆಫೀಸ್ ಪ್ರಾಪರ್ಲಿ. ಪೂಜಾ, ಯು ಆರ್ ಆಲ್ಸೋ ವಿತ್ ಮೀ. ವಾವ್, ಊಟಿನಾ? ಇಟ್ಸ್ ಎ ಲವ್ಲಿ ಪ್ಲೇಸ್. not only a lovely place, it's a lover's paradise. Okay, sir. Carry on. Thank you, sir. Bartenu coffee gaye. ಕಿರ್ಚಿಕೊಂಡೆ ಯಾಕೆ ಗಾಬರಿ ಆಗಿದ್ಯಾ ರಿಲ್ಯಾಕ್ಸ್ ಅಜಯ್ ರಿಲ್ಯಾಕ್ಸ್ ಒಂದೇ ಸಮವಾಗಿ ಹೀಗೆ ಕೆಲಸ ಮಾಡ್ತಿದ್ರೆ ಒಂದೊಂದ್ಸಲ ಹೀಗಾಗುತ್ತೆ ಚೆನ್ನ ಸ್ವಲ್ಪ ನೀರು ತಗೊಂಬಾ ಹಲೋ ಅಜಯ್ ಹಲೋ ಓಹೋ ಬಾಮ ಪೂಜಾ ವಾವ್ ಜಸ್ಟ್ ಸೂಪರ್ ಅಂಕಲ್ अंकल कॉन्फ्रेंस नली नम ऑफिस से मातु चेयरमैन अंतु नम ऑफिस स्टाफ ना होगली होगली एवरेस्ट मेल कूरिसबिट्रु अंकल निमगे ಒಂದು ವಿಷಯ ಗೊತ್ತಾ नम ಪ್ರಾಡಕ್ಟ್ ಗೆ ಫಾರಿನ್ ಇಂದ ಬಲ್ಕ್ ಆಗಿ ಆರ್ಡರ್ ಸಿಗ್ತಾ ಇದೆ अरे पूजा व्हाट अ सरप्राइज बनी बनी बदी कुत्कोले थैंक यू ये ना जय निम अवस्थे ओरे ये हाड़ा देगडे देंदे इद्दा हां देगदीरा नगिरी नगिरी इलिक प्राण चंगता बैक्टिक चलाट ನೀವು ಆಫೀಸಿಗೆ ಚಕ್ಕರ್ ಹಾಕ್ದಾಗ್ಲೇ ಅನ್ಕೊಂಡೆ ಇದೇನೋ ಅನಾಹುತ ಮಾಡ್ಕೊಂಡಿದ್ದಾರೆ ನಮ್ಮ ಬ್ರಹ್ಮಚಾರಿಗಳು ಅಂತ ನೋಡಿದ್ರೆ ಅದು ನಿಜ ಆಗಿದೆ ಓರೆ ಬಾಯಾರ್ಕೆ ಅಂತ मर्केरी कुट्बिटे अन्कोंबिड्तु अय्यो राम निम्म नेगडी भाषे केळोकागल्लप्प आ विक्स कोडि इल्ली याके मुद्दु कोडि हेळ्तीनि ह अय्यो बेड याक सुम्मने निम्म तोंद्रे पूजा नाने निम्मन्न तिनबिडल्ल सुम्मने इरि ब्रह्मचारी 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 हीगे हेगिदे हागे इदे ब्रह्मचारी ब्रह्मचारी ಸ್ವಲ್ಪ ಬೆಟರ್ ರಿಲ್ಯಾಕ್ಸ್ ಆಗ್ತಿದೆ ಸಿಗದೆ ಇರುತ್ತಾ ಹುಡುಗಿರ ಕೈಲಿ ಮ್ಯಾಗ್ನೆಟಿಕ್ ಪವರ್ ಇರುತ್ತಪ್ಪ ಅಂಜನೇಯ ಹಾಗಾದ್ರೆ ಬ್ರಹ್ಮಚರ್ಯಕ್ಕೆ ಗುಡ್ ಬೈ ಅಂತ ಆಯ್ತು ಓಹೋ ಬುಡಕ್ಕೆ ಕೈ ಹಾಕ್ತಿರಾ ನೀವು ಪರವಾಗಿಲ್ಲ ರೀ ಚೆನ್ನಾಗಿ ಕಿಟ್ಲೆ ಮಾಡ್ತೀರಾ ಅತ್ಸರಿ ನಮ್ಮ ರೂಮ್ ಅಡ್ರೆಸ್ ಹಾಕಿ ಸಿಕ್ತು ನಿಮಗೆ ದಟ್ಸ್ ಪೂಜಾ ನಂಗೂ ಈ ಬ್ಯಾಚುಲರ್ ರೂಮ್ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇತ್ತು ನೀವಂತೂ ಕರೀಲಿಲ್ಲ ಅದು ಅಲ್ಲದೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಬೇರೆ ಮಾತಾಡೋದಿತ್ತು ಆಫೀಸಿಗೆ ಬೇರೆ ಚಕ್ಕರು ಏನು ಮಾಡೋದು ಅಂತ ಯೋಚಿಸ್ತಿದ್ದೆ ಆಫೀಸ್ ನಲ್ಲಿ ನಿಮ್ಮ ಪರ್ಸನಲ್ ಫೈಲ್ ನೆನಪಾಯ್ತು ಅಡ್ರೆಸ್ ತಗೊಂಡೆ ಬಂದೆ ಹೇಗೆ ಓಹೋ ತುಂಬಾ ಕಿಲಾಡಿ ನೀವು ಅಚ್ಚರಿ ಏನು ಇಂಪಾರ್ಟೆಂಟ್ ವಿಷಯ ಅಂದ್ರಲ್ಲ ಅಜಯ್ ನಾಳೆ ನನ್ನ ಬರ್ತ್ಡೇ ನಾನು ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ ನನಗೆ ಇಷ್ಟವಾದವರನ್ನ ನನಗೆ ಹತ್ರವಾದ ಕೆಲವರನ್ನ ಮಾತ್ರ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನೀವು ಖಂಡಿತ ಬರಬೇಕು ನೀವು ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಜಯ್ ನಿರಾಸೆ ಮಾಡೋದಿಲ್ಲ ತಾನೆ ನಾನು ಬರೋದ್ರಿಂದ ನಿಮಗೆ ಅಷ್ಟೊಂದು ಖುಷಿ ಆಗೋದಾದ್ರೆ ಖಂಡಿತ ಬರ್ತೀನಿ ಹಾಯ್ ಸ್ಮಾರ್ಟಿ हेलो ಏನು ಪಾರ್ಟಿ ನೆನ್ನೆಲ್ಲ ಕಾಣಿಸಲಿಲ್ಲ ಹುಷಾರಿಲ್ಲ ಅಂತ ಬೇರೆ ಕೇಳ್ದೆ ಮೈಗೂ ಮನಸ್ಗೂ ಯಾವುದಕ್ಕೆ ಇರಬಹುದು ನಾನು ಗೆಸ್ ಮಾಡಿರೋ ಪ್ರಕಾರ ಮನಸ್ಗೆ ಇರಬೇಕು ಯಾಕೆಂದ್ರೆ ಆ ದಿನ ನೀವು ಡಿನ್ನರ್ ಕರೆದಾಗ ನಾನು ರೆಫ್ಯೂಸ್ ಮಾಡಿದಾಗ್ಲೇ ಅನ್ಕೊಂಡೆ ಈ ಪಾರ್ಟಿಗೆ ಬೇಜಾರಾಗಿರಬೇಕು ಅಂತ ಅಯ್ಯೋ ಬಿಡಿ ನನ್ನ ಬೇಜಾರ್ ಕಟ್ಕೊಂಡು ಯಾರ್ಗೇನ ಆಗಬೇಕು ಹಾಗಂದ್ರೆ ಹೇಗೆ ನಮ್ಮ ಅಮಿತ್ ಕುಮಾರ್ ಯಾವಾಗಲೂ ನಗ್ನಗ್ತಾ ಇರಬೇಕು ಅದೇ ಚಂದ ಆಗ್ಲೇ ಈ ಆಫೀಸ್ಗೂ ಕಳೆ ಹಾ ಒಂದು ಇಂಪಾರ್ಟೆಂಟ್ ವಿಷಯ ಮರ್ತಿದ್ದೆ ನಾಳೆ ನನ್ನ ಬರ್ತ್ಡೇ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ ಆತ್ಮೀಯರಿಗಿಂತ ಹೆಚ್ಚಾಗಿರೋ ನೀವು ಅಟೆಂಡ್ ಮಾಡಿದ್ರೆ ನಾನು ಪಾರ್ಟಿ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಬರ್ತಿರಲ್ಲ ಅಯ್ಯೋ ನೀವು ಕರೆಯೋದು ಹೆಚ್ಚೋ ನಾನು ಬರೋದು ಹೆಚ್ಚೋ ಖಂಡಿತ ಬರ್ತೀನಿ ಸೋ ನೈಸ್ ಆಫ್ ಯು ಅಮಿತ್ ಬರ್ತೀನಿ ಲೇಟ್ ಆಗುತ್ತೆ ಚೆನ್ನ ನಾನು ಆಗಿನಿಂದ ಅವನ್ನೇ ಹುಡುಕ್ತಾ ಇದ್ದೀನಮ್ಮ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ರಜಾನೂ ಹಾಕಿಲ್ಲ ಬರ್ತಾ ಬರ್ತಾ ಆಫೀಸಿಗೆ ಲೇಟ್ ಆಗಿ ಬರೋಕೆ ಶುರು ಮಾಡಿದಾನೆ ಆತ ಲೇಟ್ ಆಗೇನೋ ಬರ್ತಾರೆ ನಿಜ ಆದ್ರೆ ಪಾಪ ಸಂಜೆ 7-7:30ವರೆಗೂ ಕೆಲಸ ಮಾಡ್ತಾರೆ ಆತ ತುಂಬಾ ಒಳ್ಳೆ ಮನುಷ್ಯ ಅಯ್ಯೋ ತಾಯಿ ನಿಂಗಿನ್ನೂ ಅವನ ವಿಷಯ ಪೂರ್ತಿ ತಿಳಿದೇ ಇಲ್ಲ ಅವನೇನ್ ಸಾಯಂಕಾಲದವರೆಗೆ ಪುಗ್ಸಟ್ಟೆ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡಿದ್ಯಾನಮ್ಮ ಓಟಿ ಮಾಡಿದೀನಿ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ ಅಂತ ಇಷ್ಟುದ್ದ ಲಿಸ್ಟ್ ಕೊಟ್ಟಿದ್ದಾನೆ ಹೌದಾ ನಾನು ಎಷ್ಟು ಕಷ್ಟ ಪಡ್ತೀನಿ ಸೀತಾರಾಮಯ್ಯನವರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನೋಡಿ ಮೇಡಮ್ ಅಂದ್ರು ಹಂಗನ್ನ 420 ಬರ್ಲಿ ಇವತ್ತು ಬಲಿ ಹಾಕ್ತೀನಿ ಅವನಿಗೆ ಈ ಊರಲ್ಲಿ ಎರಡೆರಡು ಸಂಸಾರ ತಾಯಿ ಇಬ್ರನ್ನು ಗೋಳು ಹೊಯ್ಕೊಳ್ತಾನೆ ಮುಂಡೆ ಮಗ ರಾತ್ರಿ 9 ಗಂಟೆ ಮೇಲೆ ಈ ಊರಿನ ರಸ್ತೆಗಳ ಒಂದ್ ರೌಂಡ್ ಹಾಕೊಂಡು ಬಾ ಯಾವ್ದಾರ ಗಟಾರದಲ್ಲಿ ಸಿಕ್ಕೇ ಸಿಗ್ತಾನೆ ಆತ ಕುಡಿತಾರ ಇಲ್ಲ ಮೂಸ್ ಮೂಸ್ ಮೂಗಿನ ಕೆಳಗೆ ಹಾಕೊಳ್ತಾನೆ ಅಲ್ಲಮ್ಮ ಅವನ ಮೈಲ್ ರಕ್ತ ಎಲ್ಲಿದೆ ಇರೋದೆಲ್ಲ ಸಾರಾಯಿ ಕಳ್ಭಟ್ಟಿ ನಿಂಗ್ ಈಗಲೇ ಹೇಗ್ ಗೊತ್ತಾಗುತ್ತೆ ಸ್ವಲ್ಪ ದಿನ ಹೋಗ್ಲಿ ಆಗ ಗೊತ್ತಾಗುತ್ತೆ ದೇವ್ರೇ ಕಾಪಾಡ್ಬೇಕು ಋಣಪಾತಕ ನನ್ನ ಮಗ ಬರ್ಲಿ ಇವತ್ತು ನಾನಿರ್ಬೇಕು ಈ ಆಫೀಸಲ್ಲಿ ಇಲ್ಲ ಅವನಿರ್ಬೇಕು ಈ ಪೇಪರ್ ಅಷ್ಟು ಜೆರಾಕ್ಸ್ ಮಾಡಿಸ್ಕೊಂಡ್ ಬಾಂದೆ ಇದು ಮಾಡ್ಲಿಲ್ಲ ಆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗಿ ಕನ್ಸೈನ್ಮೆಂಟ್ಸ್ ಬಂದಿದ್ಯಾ ನೋಡ್ಕೊಂಡ್ ಬಾಂದೆ ಅದಕ್ಕೂ ಹೋಗ್ಲಿಲ್ಲ ಬರ್ಲಿ ಇವತ್ತು ಯಾಕರ್ಸ್ ಉಗ್ದು ಉಪ್ಪು ಹಾಕ್ತೀನಿ ಈ ಆಫೀಸಲ್ಲಿ ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ ಇವನು ಹಳ್ಳಿ ಸೂಳೆ ತರ ನಾಟಕ ಆಡ್ತಾನೆ ಇರ್ತಾನೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ ಮನಸ್ಸು ತೃಪ್ತಿ ಆಗುವಷ್ಟು ಬಾಯಿ ತುಂಬಾ ಬೈಯೋಣ ಅಂತ ಅನ್ಕೊಂಡಿದ್ದೆ ಆ ಸ್ವಾತಂತ್ರ್ಯನೂ ಹೊರಟೋಯ್ತೆ ನೀನು ಬೈತೀಯ ಅಂತ ಗೊತ್ತು ಕಣಣ್ಣ ಅದಕ್ಕೆ ಈ ಪ್ಲಾನು ಹೆಂಗೆ ಮಾಡೋದ್ ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ದಯಮಾಡಿಸ್ಬೇಕು ಸ್ವಾಮಿ ಶರಣು ಸ್ವಾಮಿಗಳು ಇಷ್ಟು ಲೇಟ್ ಆಗಿ ಆಫೀಸಿಗೆ ದಯಮಾಡಿಸಿದ್ದಕ್ಕೆ ಕಾರಣ ಸ್ವಾಮಿ ಶರಣು ನಾನು ಮುಂಚೆನೆ MD ಸ್ವಾಮಿಗಳ ಹತ್ರ ಹೇಳೋಗಿದ್ದೆ ಕಣ್ಣೀರ್ ಸ್ನಾನ ಪೂಜೆ ಪುನಸ್ಕಾರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಓಹೋ ಸರಿ ಸರಿ ಸ್ವಾಮಿಗಳಿಗೆ ನೆನ್ನೆನೆ ಈ ಪೇಪರ್ನೆಲ್ಲ ಜೆರಾಕ್ಸ್ ಮಾಡಿಸಿಡಿ ಅಂತ ಹೇಳಿದ್ದೆ ಪೂಜಾ ಸ್ವಾಮಿಗಳೇ ಬೇಡ ಆಲಿ ಸ್ವಾಮಿಗಳಿದ್ದಾರಲ್ಲ ಅವ್ರ ಹತ್ರನೇ ಟೈಪ್ ಮಾಡಿಸಿದ್ರೆ ಆಯ್ತು ಅಂದ್ರು ಟ್ರಾನ್ಸ್ಪೋರ್ಟ್ ಸ್ವಾಮಿಗಳ ಹತ್ರ ಹೋಗಿ ಬನ್ನಿ ಅಂತ ಹೇಳಿದ್ದೆ ಅದೇನಾಯ್ತು ಆಟೋ ಸ್ವಾಮಿಗಳು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕು ಅಂತ ಫೋನ್ ಸ್ವಾಮಿಗಳ ಮೂಲಕನೇ ಕೇಳ್ಕೊಂಡೆ ಕನ್ಸೈನ್ಮೆಂಟ್ ಸ್ವಾಮಿಗಳು ಇನ್ನೂ ಬಂದಿಲ್ವಂತೆ ಅದು ಸರಿ ಸ್ವಾಮಿಗಳು ಈ ವೃತ್ತದಲ್ಲಿ ಇನ್ನೂ ಎಷ್ಟು ದಿನ ಸ್ವಾಮಿಗಳ ಸರ್ವಿಸು ಇನ್ನು ಎಷ್ಟು ದಿನ ಇದೆ ಇನ್ನು 6 ತಿಂಗಳು ಇರಬಹುದು ನಮ್ಮ ವ್ರತಾನೂ ಮುಂದುವರಿಯುತ್ತೆ ಅಕಸ್ಮಾತ್ ನಮ್ಮ ಸರ್ವಿಸ್ ಎಕ್ಸ್ಟೆಂಡ್ ಆದ್ರೆ ನಮ್ಮ ವ್ರತಾನೂ ಎಕ್ಸ್ಟೆಂಡ್ ಆಗುತ್ತೆ ಆ ಪೈದ ಬೈ ಈ ದಿನ ದೀಕ್ಷೆ ತಗೋಬೇಕಾದ್ರೆ ಅಯ್ಯಪ್ಪನ ಬೇಡ್ಕೊಂಡೆ ಸೀತಾರಾಮ ಸ್ವಾಮಿಗಳಿಗೆ ಒಳ್ಳೆ ಬುದ್ಧಿ ಆಯುಷು ಆರೋಗ್ಯ ಕೊಡಪ್ಪ ಅಂತ ತಗೊಳ್ಳಿ ಪ್ರಸಾದ ಸ್ಟಾಫ್ ಸ್ವಾಮಿಗಳೆಲ್ಲ ಕಾಯ್ತಾ ಇದ್ದಾರೆ ಟೀ ಸ್ವಾಮಿಗಳ ತರಕ್ಕೆ ಹೋಟೆಲ್ ಸ್ವಾಮಿಗಳ ಹತ್ರ ಹೋಗ್ಬೇಕು ಬರ್ಲ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ನನ್ನ ಮನಸಾಯಿತಿ ದೇವತೆ ಓ ನನ್ನ ದೇವತೆ ಇಂದಿಗೆ ನನ್ನ ಮನಸಾಯಿತಿ ಒಪ್ಪಿಕೊಂಡ ಮೇಲೆ ನೀ ಅಪ್ಪಿಕೊಳ್ಳಬೇಕು ಅಪ್ಪಿಕೊಂಡ ಮೇಲೆ ಸೋಲೊಪ್ಪಿಕೊಳ್ಳಬೇಕು ನಿನ್ನ ನಾ ಪೂಜಿಸುವೆ ದೇವತೆ ದೇವತೆ ಓ ನನ್ನ ದೇವತೆ ಇಂದಿಗೆ ನನ್ನ ಮನಸಾಯಿತಿ ಪೂಜಾ ನಿನಗೆ ಪ್ರೇಮದ ರೋಜಾ ತನದಿಂದ ನೋಡಿದಗದು ಸಾಕು ಕೆಂಪು ಕೆಂಪು ತುಟಿಯಿಂದ ಪ್ರೇಮ ಮುದ್ರೆಯನ್ನು ಹಾಕು ಮೌನವಾಗಿ ಸಮ್ಮತಿಸುವೆ ಜಾಣೆಯಾಗಿ ಜಾರುತ್ತಿರುವೆ ಹಾಡು ಹಾಡು ಮಾತಾಡು ಒಪ್ಪಿಕೊಂಡ ಮೇಲೆ ನೀ ಅಪ್ಪಿಕೊಳ್ಳಬೇಕು ಅಪ್ಪಿಕೊಂಡ ಮೇಲೆ ಸೋಲೊಪ್ಪಿಕೊಳ್ಳಬೇಕು ನಿನ್ನ ನಾ ಪೂಜಿಸುವೆ ದೇವತೆ ದೇವತೆ ಓ ನನ್ನ ದೇವತೆ ಇಂದಿಗೆ ನನ್ನ ಮನಸಾಯಿತಿ ಓ ಪೂಜಾ ನಿನಗೆ ಪ್ರೇಮದ ರೋಜಾ ಯಾರಾದ್ರೂ ಬರ್ಬೇಕಾ? ಹಾ, ಇನ್ನೊಬ್ರು ಬರ್ಬೇಕಾಗಿದೆ. ಅವ್ರು ಬಂದ ತಕ್ಷಣ ಸ್ಟಾರ್ಟ್. ಇನ್ನೊಂದು 5 ನಿಮಿಷ ಪ್ಲೀಸ್. ಓ ಶ್ಯೂರ್, ನಂದೇನು ಅಭ್ಯಂತರ ಇಲ್ಲ. ನಾನು ಕಾಯ್ತಾ ಇದ್ದ ವ್ಯಕ್ತಿ ಬಂದಾಯ್ತು. 1 ನಿಮಿಷ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪೂಜಾ. ಥ್ಯಾಂಕ್ ಯು. ಅಬ್ಬಾ, ಇಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ ನೋಡಿ ನಂಗೆ ಆತಂಕ ಆಗಿತ್ತು. ಅಂತೂ ಬಂದ್ರಲ್ಲ. ಯಾಕೆ ಯಾಕೆ ಹಾಗೆ ಹೇಳ್ತೀರಿ? ನಿಮ್ ಬರ್ತಡೇಗಿಂತ ಇಂಪಾರ್ಟೆಂಟ್ ಕೆಲಸ ನಂಗೆ ಯಾವ್ದು ಇಲ್ಲ. ಹಾಗೆ ನಿಮ್ಮಷ್ಟು ಹತ್ರವಾದವರು ಯಾರೂ ಇಲ್ಲ. ನಂಬಬಹುದಾ? ಧಾರಾಳವಾಗಿ. ನಾನ್ ಬರೋದು ಸ್ವಲ್ಪ ಲೇಟ್ ಆಗಿದ್ರಿಂದ ಎಲ್ಲಿ ಫಂಕ್ಷನ್ ಮುಗ್ದೋಗಿರುತ್ತೋ ಅಂತ ಹೆದರಿದ್ದೆ. ನೀವು ಬರ್ದೆ ನಾನು ಕೇಕ್ ಕಟ್ ಮಾಡ್ಬಿಟ್ಟಿದ್ನಾ? ಹಲೋ ಪೂಜಾ, 1 ನಿಮಿಷ. ಮಿಸ್ಟರ್ ಅಜಯ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಅಜಯ್. ಪೂಜಾ, ಕ್ಯಾಂಡಲ್ನ ನಾನು ಹತ್ತಿಸ್ತೀನಿ. ಅದನ್ನ ಒಂದೇ ಉಸಿರಿನಲ್ಲಿ ಆರಿಸ್ಬೇಕು. ಓಕೆ? ಓಕೆ. ಎಕ್ಸ್ಕ್ಯೂಸ್ ಮೀ, ನಾನೊಂದು ರಿಕ್ವೆಸ್ಟ್. ಹೇಳಿ. ಅಲ್ಲ, ಬೆಳಗ್ತಿರೋ ದೀಪನ ಆರಿಸೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಯಾಕೆಂದ್ರೆ नम संस्कृतिली आ ज्योतिन ज्ञानद संकेत अंत भाविस्तीवि पूजा निम्म बाळिन दीप निरंतरवागि बेळगबेकु अन्नोदे नन्न आसे हौदु करेक्ट आगि हेळिदे अजय थैंक यू फॉर योर सजेशन Thank you. Pooja, ಇಂತ ನೂರಾರು ಜನ್ಮದಿನಗಳು ನಿಮ್ಮದಾಗಲಿ. Thank you. Pooja. Pooja. Hey, behave yourself. ಚೆಲ್ಲಾಟ ಆಡಕ್ಕೆ ನಿನ್ನ ಆಫೀಸ್ ಚೇಂಬರ್ ಅಲ್ಲ. Mind it. Hey, mind your own business. Ajay! ಹಲವಾರು ಹುಡುಗಿಯರಲ್ಲಿ ಎಲ್ಲ ಬರೀ ನಾಟಕ. ಒಂದು ಟೈಮ್ ಸೆನ್ಸ್ ಬೇಡ. ನಾಟಕ ಅಲ್ಲ ರೀ, ಹೀಗೆ ಒಂದ್ ಕಡೆ ತಗ್ಲಾಕೊಂಡು ಬರೋದು ಲೇಟ್ ಆಯ್ತು ಅಷ್ಟೇ. ಆ ಹಟೇಲಿ ಸಾರಿ ಕೇಳಿದ್ರು ಒಪ್ಕೊಳ್ಳಲ್ವಲ್ಲ. ಜೀವನದಲ್ಲಿ ಟೈಮ್ ಸೆನ್ಸ್ ಇಲ್ಲದೆ ಇರೋರು ಬಾರಿ ದಂಡ ತೆರಬೇಕಾಗುತ್ತೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಹಾಗೆ. ಸಾರಿ ಮೇಡಮ್, ಹುಡುಗಿರ್ ವಿಷಯದಲ್ಲಿ ಈ ಅಮಿತ್ ಲೇಟ್ ಮಾಡಿದ್ದು ಇದೇ ಫಸ್ಟ್, ಹಾಗೆ ಇದೇ ಲಾಸ್ಟ್ ಕೂಡ. ಸಾರಿ ಪೂಜಾ, ಒನ್ಸ್ ಅಗೇನ್ ಸಾರಿ. ಬ್ರಿಟಿಷರು ನಮ್ ದೇಶನ ಬಿಟ್ಟು ಹೋಗ್ಬೇಕಾದ್ರೆ ಈ ಸಾರಿ ಮತ್ತೆ ಥ್ಯಾಂಕ್ಸ್ ಇದೆರಡನ್ನೂ ಬಿಟ್ಟು ಹೋಗ್ಬಿಟ್ರು ನೋಡಿ. ನಿಮ್ಮಂಥವ್ರು ಧಾರಾಳವಾಗಿ ಉಪಯೋಗಿಸ್ಕೊಳ್ಳಿ ಅಂತ. ಹೌದು, ಹುಡುಗಿರ ವಿಷಯದಲ್ಲಿ ನಾನ್ ಲೇಟ್ ಮಾಡಿದ್ದು ಇದೇ ಫಸ್ಟ್ ಅಂದ್ರಲ್ಲ, ಏನು ರಾಯರಿಗೆ ಬಹಳ ಜನ ಗರ್ಲ್ ಫ್ರೆಂಡ್ಸ್ ಅಂತ ಕಾಣುತ್ತೆ. ಹೌದು ಪೂಜಾ, ನಿಮ್ ಮಾತಿನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಖಂಡಿತ ಇಲ್ಲ. ಆ ವಿಷಯದಲ್ಲಿ ನಿಮ್ ಹತ್ರ ಮುಚ್ಚುಮರೆ ಮಾಡೋಕೆ ನಂಗೆ ಇಷ್ಟಾನೂ ಇಲ್ಲ. ಪೂಜಾ, ನೀವ್ ಈ ಊರಿಗೆ ಬರಕ್ ಮುಂಚೆ ನಾನೊಬ್ಬ ಪ್ಲೇ ಬಾಯ್, ಫ್ಲರ್ಟ್, ರೋಡ್ ರೋಮಿಯೋ ಏನೇನೋ ಆಗಿದ್ದೆ. ನನ್ ಜೀವನದಲ್ಲಿ ಒಂದ್ ಗುರಿ ಇದೆ ಅಂತಲೇ ನಂಗೆ ಗೊತ್ತಿರ್ಲಿಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೂ ಇರ್ಲಿಲ್ಲ. ನೀವು ನಮ್ಮ ಆಫೀಸಿಗೆ ಬಂದ್ಮೇಲೆ ಎಲ್ಲ ಹುಡುಗಿರ ಹಾಗೆ ನೀವು ನನ್ನನ್ನು ಆಕರ್ಷಿಸಿದ್ರಿ. ಆದ್ರೆ ನಾನ್ ನಿಮ್ಮನ್ನು ಗಮನಿಸ್ತಾ ಗಮನಿಸ್ತಾ ನಾನ್ ನೋಡಿದ್ದೆ ಎಲ್ಲ ಹುಡುಗಿರಿಗಿಂತ ನೀವು ವಿಭಿನ್ನವಾಗಿ ಕಂಡ್ರಿ. ಆಮೇಲೆ ಭೋಗಾನೇ ಭಾಗ್ಯ ಅಂತ ತಿಳ್ಕೊಂಡಿದ್ ನನಗೆ ನಿಮ್ಮ ಸಾಮೀಪ್ಯದಿಂದ, ಸ್ನೇಹದಿಂದ ಅದಕ್ಕಿಂತ ಮಿಗಿಲಾಗಿದ್ದು ಈ ಜೀವನದಲ್ಲಿದೆ ಅಂತ ಅರಿವಾಗ್ತಾ ಬಂತು. ಏನ್ರಿ, ಫಿಲಾಸಫಿನೇ ಮಗ್ಗಪ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ಪೂಜಾ, ಇದು ಸತ್ಯ. ನಿಮ್ಮಂಥವ್ರ ಹತ್ರ ನಾಟಕೀಯ ಮಾತಾಡೋ ಅಗತ್ಯನಾದ್ರೂ ಏನಿದೆ ಹೇಳಿ. ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀನಿ. ಈ ಒಂದ್ ಚೇಂಜ್ಗೆ ನೀವೇ ಕಾರಣ ಅಂತಂದ್ರು ತಪ್ಪಿಲ್ಲ. ಅದೆಲ್ಲ ಇರ್ಲಿ, ಪ್ರತಿಯೊಬ್ಬ ಮನುಷ್ಯನು ಎಡವೆ ಇಡುತ್ತಾನೆ, ತಿಕ್ಕೊಂಡ್ರಾಯ್ತಲ್ಲ. ಈಗ ವಿಷಯಕ್ಕೆ ಬನ್ನಿ. ತುಂಬಾ ಮಾತಾಡ್ಬೇಕು ಪರ್ಸನಲ್ ಅಂತ ಹೇಳಿ ನನ್ನನ್ನ ಒಂಟಿಯಾಗಿ ಬರೋದಕ್ಕೆ ಹೇಳಿದ್ರಲ್ಲ, ಏನ್ ವಿಷಯ? ಹಾ, ವಿಷಯಕ್ಕೆ ಬರ್ತೀನಿ ಪೂಜಾ. ಯಾವ್ದೇ ಹುಡುಗಿ ಜೊತೆ ಮಾತಾಡಕ್ಕೆ ಭಯ ಸಂಕೋಚ ಇರದೇ ಇರೋ ನನ್ಗೆ ಈ ದಿನ ನಿಮ್ ಹತ್ರ ನನ್ ಸ್ವಂತ ವಿಚಾರ ಮಾತಾಡೋಕೆ ಯಾಕೆ ಸಂಕೋಚವಾಗ್ಬೇಕು ಹೇಳಿ? ಪೂಜಾ, ನಾನ್ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇದು ಕೃತಕವಾದದ್ದಲ್ಲ ಅಥವಾ ಕೇವಲ ದೈಹಿಕ ಆಕರ್ಷಣೆನೂ ಅಲ್ಲ. ನೀವು ನನ್ನ ಜೀವನದಲ್ಲಿ ನನ್ನ ಬಾಳ ಸಂಗಾತಿ ಆದ್ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅನ್ನೋ ನಂಬಿಕೆ ನಂದು. ಇಷ್ಟು ದಿನ ಕಳೆದ ನನ್ನ ಜೀವನ ಒಂದ್ ಜೀವನನ ಅಂತ ಅನಿಸ್ತಾ ಇದೆ ನನಗೆ. ನಿಮ್ ಸ್ನೇಹ ಸಿಕ್ಕದ್ಮೇಲೆ ಇನ್ನೂ ಹೆಚ್ಚು ದಿನ ನಿಮ್ಮ ಒಡನಾಟದಲ್ಲಿ ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ. ಹೇಳಿ ಪೂಜಾ, ನನ್ನ ಲೈಫ್ ಪಾರ್ಟ್ನರ್ ಆಗಕ್ಕೆ ನಿಮ್ಗೆ ಒಪ್ಪಿಗೆನಾ? ನನ್ನ ಮದುವೆ ಆಗಿ ನನ್ನ ಜೀವನಕ್ಕೊಂದು ಅರ್ಥ ಸಿಗುವಾಗ ಮಾಡ್ತೀರಾ? ಅಮಿತ್, ಈಗ ನೀವೊಬ್ಬ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ನೀವೇನೋ ನಿಮ್ಮ ಹೃದಯದಲ್ಲಿದ್ದ ಎಲ್ಲ ಭಾವನೆಗಳನ್ನ ಮುಚ್ಚು ಮರೆಯಲ್ಲದೆ ಹೇಳ್ಬಿಟ್ರಿ. ಹಾಗೆ ನಾನು ಕೂಡ. ಆಫೀಸಲ್ಲಿ ಎಲ್ಲರೂ ಇರ್ತಾರೆ. ಹಾ, ಹೇಗೂ ಪೂಜಾ ಡೈಲಿ ಆಫೀಸ್ಗೆ ಎಲ್ಲರೂ ಬರೋ ಮುಂಚೆನೆ ಬರ್ತಾಳೆ. ನಾನ್ ನಾಳೆ ಬೇಗ ಹೋದ್ರೆ ಆಯ್ತು. ಎಸ್, ನಮಸ್ಕಾರ ಅಂಕಲ್. ಓ ಪಾ ಜೈ, ಏನಿವತ್ತು ಇಷ್ಟು ಬೇಗ ಬಂದಿದ್ದೀಯಾ? ಅದು ಏನಿಲ್ಲ, बहला दिन फैल्स पेंडिंग अद्वल फैल तुम्बा तले तिंतित्तु नानू अस्टे नोडु 72ने इस्वी हिंदिन डीटेल्स हेड ऑफिस अवर केळिदारे अदन्न रेडी माडोण अंत बंदे शुभोदय स्वामी ओहो चलुव चन्निगराय एनु इवत्तु अच्च कन्नडदल्लि हेळ्ता इद्दिरल्ल इन्न मेल कचेरियल्लि अच्च कन्नडदागे माताडबेकु अंत तीर्माना माडिबिट्टुवनि अदक्के गुड मार्निंग बदलु शुभोदय अंतंदे एनु चन्ना इष्ट बेग अय्यप्पन व्रत मुगिदोय्ता इल्ल सा ನನ್ನ ಹೆಂಡ್ರು ನೀನು ಹಾಕೊಂಡಿರೋ ಬಟ್ಟೆಗೂ ನಿನ್ನ ಬಣ್ಣಕ್ಕೂ ವ್ಯತ್ಯಾಸನೇ ಇಲ್ಲ ಕಣ್ಣುಗುಡ್ಡೆ ಅಲ್ಲು ಇವೆಲ್ಲ ಎದ್ ಕಾಣೋದು ಒಂದು ಅದಕ್ಕೆ ಸಾಕು ನಿನ್ನ ತಲೆಹರಟೆ ರೆಕಾರ್ಡ್ ರೂಮಿಗೆ ನಡಿ ಆ ಅಜಯ್ ನಾನು ರೆಕಾರ್ಡ್ ರೂಮಲ್ಲಿ ಇರ್ತೀನಿ ಓಕೆ मद्वेन याक द्वेषिस्तीरा दांपत्य अन्नोदु प्रकृतिय ओंदु भागने अल्वा नीवेनादरू ब्रह्मचारियागि उळीतीनि अंत निर्धरिसिद्रे बाळ जन हुडुगिर शापक्के गुरि आग्तीरा पर्टिक्युलर्ली नंगंतू अदोंदु दोड्ड डिसअपॉइंटमेंट ಮೊಘಲ್ ಸ್ಟೈಲ್ ಸಲ್ಯೂಟ್ ಮತ್ತೆ ನೀವು ಅಪ್ಪರ್ ಸ್ಟೈಲ್ ಅಲ್ಲಿ ಕೂತಿದ್ದೀರಲ್ಲ ಅದಕ್ಕೆ ಏನಿವತ್ತು ಅಜಯ್ ಕುಮಾರ್ ಅವರು ಬಹಳ ಬೇಗ ಆಫೀಸಿಗೆ ಡೈ ಮಾಡಿಸ್ಬಿಟ್ಟಿದ್ದೀರಲ್ಲ ಯಾಕೆ ಬರಬಾರ್ದೇನು ಬರಬಾರ್ದು ಅಂತಲ್ಲ ದಿನ ಆಫೀಸ್ ಗಡಿಯಾರ 10 ಗಂಟೆ ಹೊಡೆಯೋ ಹಾಗಿಲ್ಲ ಡೈ ಅಂತ ಪ್ರತ್ಯಕ್ಷವಾಗ್ತಿದ್ದವರು ಇವತ್ತು 2 ಗಂಟೆ ಮುಂಚೆನೇ ಬಂದಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಹೀಗೆ ಯಾರೊಬ್ಬ ಆತ್ಮೀಯರನ್ನ ನೋಡಿ ಮಾತಾಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಮುಂಚೆ ಬಂದೆ ಓ ಐ ಸಿ ಅದ್ಯಾರಪ್ಪ ಅಂತ ಆತ್ಮೀಯರು ಅದು ನಂಗೆ ಗೊತ್ತಿಲ್ಲದೆ ಇರೋರು ಯಾಕೆ ನಿಮಗೆ ಗೊತ್ತಿಲ್ಲದೆ ಇರೋ ಆತ್ಮೀಯರು ನಂಗೆ ಯಾರು ಇರಬಾರ್ದೇನೋ ಅಯ್ಯೋ ಇರಬಹುದು ಅದಕ್ಕೆ ಏನು ಇವತ್ತು ಸಕ್ಕತ್ತಾಗಿ ಡ್ರೆಸ್ ಮಾಡ್ಕೊಂಡು ಮಿಂಚ್ತಾ ಇರೋದು ಯಾರ್ರಿ ಅದು ಒಳಗೊಳಗೆ ಏನೋ ದೊಡ್ಡ ಸಂಚಿ ನಡೆಸ್ತಿರೋ ಹಾಗೆ ಕಾಣುತ್ತೆ ಎಸ್ ಡೆಫಿನೆಟ್ಲಿ ಸಂಚಾ ಯು ಮೀನ್ ಕಾನ್ಸ್ಪಿರಸಿ ಯಾರ್ ವಿರುದ್ಧ ನಿಮ್ಮ ವಿರುದ್ಧ ಕುತೂಹಲವಾಗಿದೆಯಲ್ಲ ನನ್ನ ವಿರುದ್ಧ ನಿಮ್ಮದೇನ್ರಿ ಸಂಚು ಹೇಳಿ ನೋಡೋಣ ಅದು ಹೇಳುವಂತ ಸಂಚಲ್ಲ ಓದುವಂತದ್ದು ಸಿಹಿ ಸಂಚು ಓದುವಂತದ್ದು ಹಾ ಆ ಸಂಚು ಈ ಪತ್ರದಲ್ಲಿದೆ ಅಂತ ಆಯ್ತು ಐ ಮರೈ ಎಕ್ಸಾಕ್ಟ್ಲಿ ಓಹೋ ನೀವೊಬ್ರೇ ಏನೋ ಸಂಚು ನಡೆಸೋರು ಓಹೋ ನೀವು ಕೂಡ ಇಲ್ವಾ ಮತ್ತೆ ನಿಮ್ ಸಂಚು ಸಿಹಿಯಾಗಿದೆ ಅಂತಂದ್ರೆ ಅಲ್ವಾ ಆದ್ರೆ ನನ್ನ ಸಂಚು ಡಬಲ್ ಸಿಹಿ ಜೊತೆಗೆ ನಿಮಗೆ ಸರ್ಪ್ರೈಸ್ ಕೂಡ ಕೊಡುತ್ತೆ ಗೊತ್ತಾ ಹೌದಾ ಇಲ್ಲಿ ಕೊಡಿ ಬಹುಶಃ ನೀವು ಇದನ್ನ ನೋಡಿದ ಮೇಲೆ ಬಹಳ ಸಂತೋಷ ಪಡ್ತೀರಿ ಕೊಡಿ ನಾನು ಕೊಟ್ಬಿಡ್ತೀನಾ ಮೊದಲು ಆ ಪತ್ರ ಹೀಗೆ ಬರಲಿ ಆಮೇಲೆ ಮುಂದಿನ ಮಾತು ಪೂಜಾ ಲೇಡೀಸ್ ಫಸ್ಟ್ ಅಲ್ವಾ ನೋ ಈ ವಿಷಯದಲ್ಲಿ ಜೆಂಟ್ಸೇ ಫಸ್ಟ್ ಓಕೆ ಒಂದು ಕೆಲಸ ಮಾಡೋಣ ಏನು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇದನ್ನ ಒಪ್ತೀನಪ್ಪ ನಾನು ಯಾವತ್ತಿದ್ರೂ ಗಿವ್ ಅಂಡ್ ಟೇಕ್ ಪಾಲಿಸಿಲಿ ನಂಬಿಕೆ ಇಟ್ಟಿರೋಳು ಕಮಾನ್ ಪೂಜಾ ನನ್ನ ಈ ಪತ್ರ ಬಹುಶಃ ನಿಮ್ಗೆ ತುಂಬಾನೇ ಕುತೂಹಲ ಉಂಟು ಮಾಡಿರ್ಬೋದು ಅದು ಅಲ್ಲದೆ ಇದೇನಪ್ಪ ಆಫೀಸ್ನಲ್ಲೇ ದಿನ ಸಿಗ್ತೀನಲ್ಲ ಇವ್ನ ಯಾಕೆ ಪತ್ರ ಬರ್ದ ಅಂತ ಆಶ್ಚರ್ಯನೂ ಆಗಿರ್ಬೋದು ಅಲ್ಲ ನಿಮಗೆ ಈ ಪತ್ರ ಹಾಗೆ ಕುತೂಹಲ ಆಶ್ಚರ್ಯ ತಂದಿದೆಯೋ ನನಗೂ ಕೂಡ ಅಷ್ಟೇ ಆತಂಕ ಉಂಟು ಮಾಡಿದೆ ಏಕೆಂದರೆ ಪತ್ರದ ಉದ್ದೇಶನೇ ಅಂತದ್ದು ನೋಡಿ ಈ ಪತ್ರ ಓದಿದ ಮೇಲೆ ನಿಮಗೆ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಮೂಡ್ಬೋದು ಅನ್ನೋ ಭಯ ಕೂಡ ನನ್ನನ್ನು ತುಂಬ ಕಾಡ್ತಾ ಇದೆ ನನ್ನ ಮನಸ್ಸಿನಲ್ಲೇ ಈ ಭಾವನೆಗಳನ್ನು ಬಂಡಿಯಾಗಿಟ್ಟಷ್ಟು ಅದು ಹೆಚ್ಚೆಚ್ಚಾಗಿ ನನ್ನನ್ನು ಘಾಸಿಗೊಳಿಸ್ತಾ ಇದೆ ನಾನಿದನ್ನು ಮುಚ್ಚಿಡಲಾಗದ ಅಸಹಾಯಕ ಪರಿಸ್ಥಿತಿಗೆ ಬಂದಿದ್ದೆ ಪೂಜಾ ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಸ್ಥಾನನೇ ಇಲ್ಲ ಅಂತ ತಿಳ್ಕೊಂಡಿದ್ದ ನಾನು ಈಗ ನನ್ನ ನಿರ್ಧಾರನೇ ಬದಲಾಯಿಸಿದ್ದೀನಿ ನನ್ನ ಬಾಳ ಸಂಗಾತಿ ಸ್ಥಾನವನ್ನ ನೀವು ತುಂಬಬೇಕು ಅಂತ ನನ್ನ ಆಸೆ. ನೀವಿಲ್ಲದೆ ನನ್ನ ಬಾಳನ್ನ ಮುಗಿಸ್ಕೊಳ್ಳಕ್ಕೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಪೂಜಾ, ನಿಮ್ಮನ್ನು ತುಂಬ ಹೃದಯದಿಂದ ಪ್ರೀತಿಸ್ತಿದ್ದೀನಿ. ನನ್ನ ಬದುಕಿನ ಮನೆಗೆ ತೋರಣವಾಗ್ತೀರಾ? ನನ್ನ ಬಾಳ ದೀಪಕ್ಕೆ ನಿಮ್ಮ ಪ್ರೀತಿ ಎಣ್ಣೆನ ಏರಿತೀರಾ? ಹೇಳಿ ಪೂಜಾ. ಹೇಳ್ಬೇಕಾದ್ ನೀವೇ ಏನಿದು ಅಜಯ್ ಅಂದ್ರೆ ನಾನೇನು ಹೇಳಿ? ಹೇಳಿ ಪೂಜಾ, ಯಾಕೆ ಈ ರೀತಿ ದ್ರೋಹ ಬಗೆದ್ರಿ? ನಾನೇನಂತ ಅನ್ಯಾಯ ಮಾಡಿದ್ದೆ? ಏನಂದ್ರಿ? ನಾನ್ ನಿಮಗ್ ದ್ರೋಹ ಬಗೆದ್ನಾ? ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಹೇಳ್ತಾ ಇದ್ದೀನಿ. ಇದು ದ್ರೋಹ ಅಲ್ದೆ ಇನ್ನೇನು? ವಂಚನೆ ಅಂತ ಹೇಳ, ದಗ ಅಂತ ಹೇಳ, ಇಲ್ಲ ಬೆನ್ನಿಗೆ ಇರಿದ್ಲು ಅಂತ ಹೇಳ. ಒಟ್ನಲ್ಲಿ ಹಾಲಾಗಿ ನನ್ ಮನ್ಸನ್ನ ವಿಷದ ಹುಳಿ ಹಿಂಡಿ ಚೂರ್ ಚೂರ್ ಮಾಡ್ಬಿಟ್ಟು. ಅಜಯ್, ನೀವೇನ್ ಮಾತಾಡ್ತಿದ್ದೀರಾ? ಪರಿಜ್ಞಾನ ಇದೆ ತಾನೆ? ಹೇಳಿ, ನಾನೇನಂತ ದ್ರೋಹ ಬಗ್ದಿದ್ದು? ಓಹೋ, ಇನ್ನು ಬಿಡಿಸ್ ಬೇರೆ ಹೇಳ್ಬೇಕಾ? ಒಲವಿನ ದೀಪ ಹಚ್ಚಿ ನನ್ ಬಾಳಿಗೆ ಬೆಳಕು ಕೊಡ್ತೀನಿ ಅನ್ನೋ ಸೋಗ್ ಹಾಕಿ ನನ್ ಬದುಕಿಗೆ ಕೊಳ್ಳಿ ಇಟ್ಬಿಟ್ರಿ. ಅಷ್ಟು ಕ್ರೂರವಾಗಿ ಮಾತಾಡ್ಬೇಡಿ ಅಜಯ್, ಅಂತ ನೀಚರಲ್ಲ ನಾನು. ನನ್ ಮದ್ವೆ ಇನ್ವಿಟೇಷನ್ ನೋಡಿ ನೀವು ಸಂತೋಷ ಪಟ್ಟು ನನ್ನನ್ನು ಅಭಿನಂದಿಸ್ತೀರಾ ಅಂತ ಖುಷಿಯಾಗಿ ಬಂದೆ. ಆದ್ರೆ ನಾನ್ ನಿಮ್ ಬಾಳಿಗೆ ಕೊಳ್ಳಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನನ್ ಮದ್ವೆ ಅನ್ನೋದು ನಿಮಗೆಷ್ಟು ಆಘಾತ ತಂದಿದ್ಯೋ, ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿನೂ ನನಗಷ್ಟೇ ಆಶ್ಚರ್ಯ ತಂದಿದೆ. ನೀವು ಪ್ರೀತಿಸೋ ವಿಷಯ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ಏನು ಹೇಳಿ? ಏನ್ ಓಡ್ ಬಂದ್ ನನ್ನ ಅಪ್ಪಿ ಮುತ್ತಿನ ಮಳೆನೇ ಕರಿತಿದ್ರಿ ಅಲ್ಲ? ವ್ಯಂಗ್ಯವಾಗಿ ಮಾತಾಡ್ಬೇಡಿ ಅಜಯ್, ಅಂತ ಕಚರಾ ಸಂಸ್ಕೃತಿಗೆ ಹುಟ್ಟಿ ಬೆಳೆದೋಳಲ್ಲ ನಾನು. ನಿಮ್ಮ ಅಭಿಪ್ರಾಯ ನನಗ್ ಮೊದ್ಲೇ ಗೊತ್ತಿದ್ದಿದ್ರೆ ನಿಮ್ಮ ತಪ್ಪು ಅಭಿಪ್ರಾಯನ ಹೋಗ್ಸಿ ಇದ್ದ ಸಂಗತಿನ ಮನವರಿಕೆ ಮಾಡ್ಕೊಡ್ತಿದ್ದೆ. ಏನಂತ ಹೋಗೋ ಫೂಲ್, ನಂಗೆ ಹೊತ್ಕೊಳ್ಳಕ್ಕೆ ಒಬ್ಬ ಬಕ್ರ ಬೇಕಾಗಿತ್ತು, ಅದಕ್ಕೆ ಈ ರೀತಿ ನಾಟಕ ಆಡಿದೆ ಅಂತ ಚಪ್ಪಾಳೆ ತಟ್ಟಿ ಕೇಕ್ ಯಾಕೆ ನಗ್ತಿದ್ರಿ ಅಲ್ಲ? ಕೊಂಕ್ ಮಾತಿಂದ ನೋವು ಕೊಡೋದು ನಿಮ್ ಮನ್ಸಿಗೆ ಸಂತೋಷ ತರುತ್ತೆ ಅನ್ನೋದಾದ್ರೆ ಖಂಡಿತ ನಾನು ಅದಕ್ಕೆ ಅಡ್ಡಿ ಬರಲ್ಲ. ಸತ್ಯನ ಧೈರ್ಯವಾಗಿ ಎದುರಿಸೋಕಾಗದೆ ಇರೋರು ಮಾತ್ರ ವ್ಯಂಗ್ಯದ ಮೊರೆ ಹೋಗ್ತಾರೆ. ಸತ್ಯನ ಎದುರಿಸೋಕಾಗ್ದಿರೋ ನಾನ್ ಹೇಳಿ ನೀವು ಹರಿಶ್ಚಂದ್ರನ್ ತುಂಡು, ಅವ್ನ್ ಸತ್ತಾಗಿ ನಿಮ್ ಮನೆ ಮುಂದೆನೆ ಹೊತ್ಕೊಂಡು ಹೋದ್ರು ನೋಡಿ. ಸತ್ಯ ಅಂತೆ ಸತ್ಯ, ಯಾವ್ದ್ರಿ ಸತ್ಯ? ನಾನಾಯ್ತು, ನನ್ ಲೋಕವಾಯ್ತು ಅಂತಿದ್ ನನ್ನನ್ನ ನಿಮ್ ಮೋಹದ ಮಾತುಗಳಿಂದ ಬೆರಗೋಳಿಸಿದ್ ಸುಳ್ಳ? ನಾನ್ ಕೆಮ್ಲಿ ಸೀನ್ಲಿ ಅನಾವಶ್ಯಕವಾಗಿ ನನ್ನನ್ನು ಹೊಗ್ಲಿ ಅಟ್ಟಕ್ಕೇರ್ಸಿ ಅಪ್ಪ ದೊರೆ ಮಗನೆ ನೀನ್ ಮದುವೆ ಆಗ್ತಿದ್ರೆ ತುಂಬಾ ಜನ ಹುಡುಗಿರ್ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ ಕಣೋ, ಪರ್ಟಿಕ್ಯುಲರ್ಲಿ ನಾನಂತೂ ಬಹಳ ಡಿಸಪಾಯಿಂಟ್ ಆಗ್ಬಿಡ್ತೀನಿ ಅಂತಂದಿದ್ ಸುಳ್ಳ? ನೀವ್ ಈ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಆ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಒಂದು ದಿನ ಆಫೀಸ್ ಬರ್ದೆ ಹೋದ್ರೆ ಗೌರಿ ಶಂಕರನೇ ಕಳ್ಸಿಕೊಳಕ್ ಬಿದ್ದೋಗತ್ತೆ ಅಂತ ಹೇಳಿ ಮಾತ್ ಮಾತ್ಗೂ ಹೋಗ್ಲಿ ನಿಮ್ ಮೋಹಕನಗೆ ಬಿಡ್ತಾ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಿದ್ ಸುಳ್ಳ? ಹೇಳ್ರಿ ಯಾವ್ದು ಸುಳ್ಳು? ಅವತ್ತು ನನ್ ಬಲ್ವಂತವಾಗಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಏನ್ ಹೇಳಿದ್ರಿ ನೀವು? ಪ್ರಕೃತಿನ ಪ್ರೀತಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದ್ ಭಾಗನೇ ಅಲ್ವೇ ಅಂತ ಮಾರ್ಮಿಕವಾಗಿ ಭಾಷಣ ಬಿಗಿದ್ರಿ, ನೆನ್ಪಿದೆ ಅಲ್ಲ? ಇದೆಲ್ಲದ್ರ ಅರ್ಥ ಏನ್ರಿ? ನನಗೆ ನೀವು ಸಂಸ್ಕೃತಿ ಬಗ್ಗೆ ಸತ್ಯದ ಬಗ್ಗೆ ಉಪದೇಶ ಕೊಡ್ತೀರಾ? ಯೋಚನೆ ಮಾಡ್ರಿ ನಿಮ್ ಸಂಸ್ಕೃತಿ ಕಚಡಾನೋ ಕಪಟಾನೋ ಅಂತ. ನೋಡಿ ಅಜಯ್, ಈ ಕ್ಷಣದವರೆಗೂ ನೀವೊಬ್ಬ ಜೆಂಟ್ಲ್ ಮ್ಯಾನ್ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನ ಹುಸಿ ಮಾಡಬೇಡಿ ಪ್ಲೀಸ್. ಬೇಷ್, ಶಬಾಷ್, ಚೆನ್ನಾಗಿ, ಬಹಳ ಚೆನ್ನಾಗಿ ಅಭಿನಯಿಸ್ತೀರಿ. ಈ ರೀತಿ ಬಣ್ಣದ ಮಾತುಗಳಿಂದಲೇ ನನ್ನನ್ನು ಹಳಿ ತಪ್ಪಿಸಿದ್ರು. ನೀವೊಬ್ಬ ನಯವಂಚಿಕೆ. ನೋಡಿ, ನಾಲ್ಗೆ ಗೆಲುಬಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನ ಬೇಕಾ ಬಿಟ್ಟು ಹರಿ ಬಿಡಬೇಡಿ. ನಿಮ್ಮಂಥವ್ರಿಗದು ಶೋಭೆ ತರೋಲ್ಲ. ನೀವೆಲ್ಲಿ ಎಡವಿದ್ದೀರಿ ಅಂತ ವಿವೇಚಿಸೋ ಗೋಜಿಗೆ ಹೋಗದೆ ಬೇರೆಯವ್ರ ಮೇಲೆ ಹರಿಹಾಯೋದು ವಿವೇಕಸ್ತ್ರ ಲಕ್ಷಣ ಅಲ್ಲ. ಹೇಳಿ, ಯಾವತ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದೆ? ಯಾವತ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ? ಏನೋ ಒಬ್ಬ ಸಭ್ಯ ಅಂತ ಸ್ವಲ್ಪ ಸಲಿಗೆಯಿಂದ ವರ್ತಿಸಿದ ಮಾತ್ರಕ್ಕೆ ಬಾಳು ಪೂರ್ತಿ ನಿಮ್ಮ ಜೊತೆ ಬದುಕು ಸೌಸೋ ಹೆಂಟಿ ಆಗ್ಬಿಟ್ನಾ? ಸಲಿಗೆಯಿಂದ ಮಾತಾಡೋ ಎಲ್ಲಾ ಗಂಡ ಹೆಣ್ಣುಗಳು ನಿಮ್ಮ ದೃಷ್ಟಿಲಿ ಗಂಡ ಹೆಂಟಿರಾಗ್ಬಿಟ್ರು ಅಲ್ಲ? ನಿಮ್ಮನ್ನ ಪ್ರೀತಿಸ್ತಿದೀನಿ ಅನ್ನೋ ಭ್ರಮೆ ಬಲೆನಾ ನಿಮ್ಮ ಸುತ್ತ ನೀವೇ ಹೆಣ್ಕೊಂಡು ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಜಗತ್ತು ನಿಮ್ಮನ್ನ ಸಂಪನ್ನರು ಅಂತ ಕರೆಯೋಲ್ಲ ರೀ. ಸಂಪನ್ನನ ಸಂಪನ್ನ ಅನ್ನೋ ಸರ್ಟಿಫಿಕೇಟ್ ನಾನು ನಿಮ್ಮಿಂದ ಪಡಿಬೇಕಾ? ಅಂತ ದರಿದ್ರ ನನಗಿಲ್ಲ. ಈ ಮೊಸಳೆ ಕಣ್ಣೀರ್ ಕಂಡು ಕನಿಕರಿಸೋಷ್ಟು ಮೂರ್ಖನು ನಾನಲ್ಲ. ಈ ಆಫೀಸಿಗೆ ಬರಕ್ ಮುಂಚೆನೆ ನನ್ನ ಎಂಗೇಜ್ಮೆಂಟ್ ಅನಿಲ್ ಜೊತೆ ಆಗಿತ್ತು ಅಜಯ್. ಹಲೋ, ಅನಿಲ್ ಸಾಹೇಬ್ರಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆಯಂತೆ. ಆಸ್ಪತ್ರೆ ಸೇರಿಸಿದ್ದಾರೆ. ಸಮಾಧಾನ ಮಾಡಿ, ಸಮಾಧಾನ ಮಾಡ್ಕೊಳಮ್ಮ. ದೇವರಿದ್ದಾನೆ, ಹೇಳು ಹೋಗೋಣ. ಸೋರಿದಾರ ಬಾಮ. ನೋಡ್ಕೊಂಡು ಬಂದ್ಬಿಡ್ತೀನಿ ಪ್ಲೀಸ್. ಹಂಗೆಲ್ಲ ಬಿಡಕ್ಕಾಗಲ್ಲ, ಅಲ್ಲೇ ಕೂತ್ಕೊಳ್ಳಿ. ಈಗ ಅನಿಲ್ ಹೇಗಿದ್ದಾರೆ ಸರ್? ಈಗಲೇ ಏನು ಹೇಳೋಕ್ಕಾಗಲ್ಲ, ಹಾಗಂತ ನಿರಾಶರಾಗಬೇಡಿ. ಸಿವಿಯರ್ ಇಂಜುರೀಸ್ ಆಗಿದೆ. ಈಗ ತಾನೇ ಬ್ಲೀಡಿಂಗ್ ಕಂಟ್ರೋಲಿಗೆ ಬಂದಿದೆ. ಅವ್ರಿಗೀಗ ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದೆ. ನೀವು ಬೇಗ ರಕ್ತದ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ತುಂಬಾ ಡೇಂಜರ್. ಸರಿ ಡಾಕ್ಟರ್, ನಾನು ಈಗಲೇ ರಕ್ತ ಕೊಡಕ್ಕೆ ರೆಡಿ. ನಾನು ಕೊಡ್ತೀನಿ ಡಾಕ್ಟರ್. ನೋ ನೋ ನೋ, ಹಾಗೆಲ್ಲ ಎಲ್ಲರ ಬ್ಲಡ್ ಮ್ಯಾಚ್ ಆಗೋಲ್ಲ. ಅವ್ರಿಗೀಗ ಬೇಕಾಗಿರೋದು AB ನೆಗೆಟಿವ್ ಗ್ರೂಪ್. ಅದು ತುಂಬಾ ಅಪರೂಪವಾದ ಬ್ಲಡ್ ಗ್ರೂಪ್. ನಿಮ್ಮಲ್ಲೇ ಯಾರ್ದಾದ್ರೂ ಆ ಗ್ರೂಪ್ನವ್ರು ಇದ್ರೆ ಅಡ್ಡಿ ಇಲ್ಲ. ಒಂದು ಪಕ್ಷ ನಿಮ್ಮಲ್ಲಿ ಯಾರ್ದು ಮ್ಯಾಚ್ ಆಗದೆ ಇದ್ರೆ ಬ್ಲಡ್ ಬ್ಯಾಂಕಲ್ಲಿ ಟ್ರೈ ಮಾಡಿ. ತಡ ಮಾಡಬೇಡಿ, ಬೇಗ ಹೋಗಿ. ಸರಿಯಾ ಡಾಕ್ಟರ್? ಅಂಕಲ್, ನಾನು ಈಗಲೇ ಬ್ಲಡ್ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ನಾನೇ. ಪ್ಲೀಸ್ ಅಂಕಲ್, ನಾನು ಅಡ್ಡಿಪಡಿಸ್ಬೇಡಿ. ನಾನು ಬಂದ್ಬಿಟ್ಟೆ, ನೀವಿಲ್ಲೇ ಇರಿ. ಏನ್ರಿ ಅಜಯ್, ಒಂದ್ ತೊಟ್ಟು ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗಬೇಕಿದ್ರು ಬೆಲೆ? ಈ ರಕ್ತ AB ನೆಗೆಟಿವ್ ಗ್ರೂಪ್ದು. ಇದು 1000 ಕೊಬ್ರಲ್ಲಿ ಮಾತ್ರ ಇರೋಂಥದ್ದು. ಪೂಜಾ, ರಕ್ತ ಕೇಳಿದ್ರೆ ಅಜಯ್ ಏನಾದ್ರೂ ಕಟುವಾಗಿ ಮಾತಾಡ್ತಾರೆ ಅಂತ ನೀನೇನಾದ್ರೂ ಹಿಂಜರಿದ್ರೆ ನಿನ್ನ ಅನಿಲ್ನ ನೀನು ಉಳಿಸ್ಕೊಳಕ್ಕಾಗಲ್ಲ ಪೂಜಾ. ಏನಾದ್ರೂ ಆಗ್ಲಿ, ಧೈರ್ಯ ಮಾಡಿ ಕೇಳು. ಕನೆಕ್ಟ್ ಮಾಡಿ. ಅಜಯ್ ಹಿಯರ್. ಅಜಯ್, ನಾನು ಪೂಜಾ. ಹೇಳಿ ಅಜಯ್, ಅನಿಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಜಯ್. ನಂಗೆ ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ ಅಜಯ್. ಅಜಯ್ ನಾ ಮಾತಾಡ್ತಿರೋದು ಕೇಳ್ತಿದೆಯಲ್ಲ? ಅಜಯ್ ಅನಿಲ್ ಉಳಿಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಜಯ್. ಅವರಿಗೀಗ AB ನೆಗೆಟಿವ್ ಗ್ರೂಪ್ ಬ್ಲಡ್ ಬೇಕು. ಅದಷ್ಟು ಸುಲಭವಾಗಿ ಸಿಕ್ಕಲ್ಲ ಅಂತ ನಿಮಗೂ ಗೊತ್ತು. ಆ ರಕ್ತ ಸಿಗ್ಲಿಲ್ಲ ಅಂದ್ರೆ ಅಜಯ್ ಉಳಿಯೋದು ಕನಸಿನ ಮಾತು. ಈಗ ನಮ್ಮಿಬ್ರು ಬದುಕು ನಿಮ್ ಕೈಲಿದೆ ಅಜಯ್, ನಿಮ್ ಕೈಲಿದೆ. ನನಗ್ ಗೊತ್ತು ಅಜಯ್, ನಿಮ್ಗೆ ನನ್ ಮೇಲೆ ತುಂಬಾ ಕೋಪ ಇದೆ, ತಾತ್ಸಾರ ಇದೆ. ಆದ್ರೆ ನನ್ನ ಮೇಲಿನ ಕೋಪಕ್ಕೆ ಅವನ್ನೆಲ್ಲ ಬಲಿ ಕೊಡೋದು ಯಾವ ನ್ಯಾಯ ಹೇಳಿ? ನನ್ನ ಅನಿಲ್ ಉಳಿದ ಮೇಲೆ ನೀವು ಬೇಕಾದ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಆದ್ರೆ ನನ್ನ ಮೇಲಿನ ಸೇರಿಗೆ ನನ್ನ ಅನಿಲ್ನ ಮಾತ್ರ ಬಲಿ ಪಶು ಮಾಡಬೇಡಿ. ರಕ್ತ ಕೊಟ್ಟು ಕಾಪಾಡಿ ಪ್ಲೀಸ್ ಅಜಯ್. ಅಜಯ್, ನಿಮ್ ದೃಷ್ಟಿಲಿ ನಾನು 3ನೇ ದರ್ಜೆ ಹೆಣ್ಣೆ ಆಗಿರ್ಬಹುದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದಾದ್ರೂ ಅವನ್ನ ಕಾಪಾಡಿ. ನಾನಿಷ್ಟು ಬೇಡ್ಕೊಂಡ್ರು ನಿಮಗೆ ಕನಿಕರ ಅನ್ನೋದೇ ಇಲ್ಲ ಅಲ್ಲ? ನೀವೊಬ್ಬ ಕ್ರೂರಿ, ಕಟುಕ, ಮನುಷ್ಯತ್ವನೇ ಇಲ್ಲದೆ ಇರೋ ಮೃಗ. ನನ್ನನಿಲ್ಲ ಹೇಗಾದ್ರೂ ಮಾಡಿ ಉಳಿಸ್ಕೊಂಡೇ ಉಳಿಸ್ಕೋತೀನಿ, ಇದು ಸತ್ಯ. ಗುಡ್ ಬೈ. ಹಲೋ ಪೂಜಾ, ಪೂಜಾ, ಹಲೋ ಹಲೋ. ನನ್ನಿಂದ ಉಳಿಸ್ಕೊಳಕ್ಕಾಗ್ತಿಲ್ಲ ಅಂಕಲ್. ರಕ್ತ ಸಿಗ್ಲಿಲ್ಲನಮ್ಮ? ಇಲ್ಲ ಅಂಕಲ್, ನಾನಿಲ್ಲ ಉಳಿಸ್ಕೊಳಕ್ಕೆ ಎಲ್ಲ ಬ್ಲಡ್ ಬ್ಯಾಂಕ್ ಹುಡುಕ್ ನೋಡ್ದೆ, ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಗೋಯ್ತು. ಅಯ್ಯೋ ದೇವ್ರೆ, ನಮ್ಮನ್ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಅವನ್ ದೇವ್ರೆ ಅಲ್ಲ, ದೇವ್ರೆ ಅಲ್ಲ, ದುಷ್ಟ. ಅವನ್ ನನ್ನ ಪಾಲಿಗೆ ಯಾವತ್ತೂ ಇಲ್ಲ. ಪೂಜಾ ನೋಡಮ್ಮ, ಇನ್ನು ನೋಡೋಕೆ ಯಾವ ಸೌಭಾಗ್ಯನೂ ಉಳಿದಿಲ್ಲ ಅಂಕಲ್. ರಕ್ತಕ್ಕೆ ವ್ಯವಸ್ಥೆ ಆಯ್ತಾ? ತಲೆ ಕೆಡಿಸ್ಕೋಬೇಡಿ, ರಕ್ತ ಸಿಕ್ಕಿದೆ, ಟೆನ್ಷನ್ ತಗೋಬೇಡಿ. ಬನ್ನಿ. Nothing to worry. He is out of danger. Thank you. Thank you so much. It's okay. Cheer up. ನೀವು ಕೈ ಜೋಡಿಸಬೇಕಾದ್ದು ನನಗಲ್ಲ ಆ ದೇವರಿಗೆ ನೀವು ಯಾವ ದೇವರ ಕಡಿಮೆ ಅಜಯ್ ಆಪತ್ತಿನಿಂದ ಕಾಪಾಡಿದವರು ದೇವರೇ ಅಲ್ವಾ ನನ್ನಂತ ಸಾಮಾನ್ಯ ಮನುಷ್ಯನಲ್ಲೂ ದೇವರು ಕಾಣೋದು ಅಂದ್ರೆ ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ ನೋಡಿ ಸ್ಥಿರವಾಗಿ ನನ್ನ ಮನಸ್ಸನ್ನ ಮೋಹದ ವಶಕ್ಕೊಪ್ಪಿಸಿ ಬುದ್ಧಿನ ಕೋಪದ ಕೈ ಕೊಟ್ಟು ನಿಮ್ಮ ಮನಸ್ಸನ್ನ ಬಹಳ ನೋಯಿಸ್ಬಿಟ್ಟೆ ದಯವಿಟ್ಟು ನನ್ನನ್ನ ನೋಡಿ ನೋಡಿ ಈಗಾಗಲೇ ಸಾಕಷ್ಟು ಕುಗ್ಗು ಹೋಗಿರೋ ನನ್ನನ್ನ ಇನ್ನಷ್ಟು ಸಣ್ಣವಳಾಗಿ ಮಾಡಬೇಡಿ ಅಜಯ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನು ನಿಮ್ಮನ್ನ ಅದೆಷ್ಟು ನಿಂದಿಸಿ ನೋಯಿಸಿದ್ರು ನೀವು ನನ್ನನ್ನು ಕ್ಷಮಿಸಿ ಅಳಿಸಿ ಹೋಗ್ತಿದ್ದ ಭಾಗ್ಯನ ಉಳಿಸ್ಕೊಟ್ರಿ ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗುತ್ತಾ ಅಜಯ್ ನಿಜಕ್ಕೂ ನೀವೊಬ್ಬ ತ್ಯಾಗಿ ಅಜಯ್ ತ್ಯಾಗಿ ಅಯ್ಯೋ ಅಷ್ಟೊಂದು ದೊಡ್ಡ ಪಟ ಕೊಡಬೇಡಿ ಏನೋ ನನ್ನ ಮೇಲೆ ಹರಿತಿದ್ದ ಒಂದು ತೊಟ್ಟು ರಕ್ತ ಕೊಟ್ಟು ನಿಮ್ಮವ್ರು ಬದುಕಿದ ಮಾತ್ರಕ್ಕೆ ನಾನೊಬ್ಬ ದೊಡ್ಡ ಸಂತನಾಗ್ಬಿಟ್ನಾ ನಾನು ಐ ಆಮ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್ ಅಷ್ಟೇ ಪೂಜಾ ನಿಮ್ಗೆ ಜ್ಞಾಪಕ ಇದೆಯಾ ನಮ್ಮಿಷ್ಟು ದಿನದ ಸ್ನೇಹದಲ್ಲಿ ನೀವು ಒಂದಲ್ಲ ಒಂದು ನೆಪ ಮಾಡಿಕೊಂಡು ನನಗೇನಾದರೂ ಗಿಫ್ಟ್ ಕೊಡ್ತಿದ್ರಿ ನೆನಪಿದೆಯಾ ಆಗ ನಾನು ಯೋಚಿಸ್ತಿದ್ದೆ ನೀವು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಆದರೆ ಆಗ್ತಾನೆ ಇರಲಿಲ್ಲ ಬಹುಶಃ ಆ ಗಳಿಗೆ ಈ ಕೂಡು ಬಂದಿದೆ ಅನ್ಸುತ್ತೆ ಎಸ್ ಆ ಗಳಿಗೆ ಈ ಕೂಡು ಬಂದಿದೆ ಪೂಜಾ ನನ್ನನ್ನು ತ್ಯಾಗಿ ಪಡೆದಲ್ಲಿ ಕೂರಿಸ್ದೆ ನಾನು ಮಾಡಿರೋ ಒಂದು ಚಿಕ್ಕ ಕೆಲಸನ ನಿಮ್ಗೆ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ಐ ವಿಲ್ ಫೀಲ್ ವೆರಿ ಹ್ಯಾಪಿ ಪೂಜಾ ನಿಮ್ಮ ಮದುವೆಗೆ ನಾನು ಖಂಡಿತ ಬರ್ತೀನಿ ಇಷ್ಟು ದಿನದ ನಿಮ್ಮ ಯೋಗ್ಯ ಸ್ನೇಹಕ್ಕೆ